ಲೋಕ ಕದನ ಗೆಲ್ಲೋದಕ್ಕೆ ಜೆಡಿಎಸ್ ಬಿಜೆಪಿ ದೋಸ್ತಿ ಫೈನಲ್ ಆಗಿದ್ದು ಕಾಂಗ್ರೆಸ್ ಸೋಲಿಸೋದಕ್ಕೆ ಕೈ ಜೋಡಿಸಿವೆ ಕಮಲ ದಳ ಮೈತ್ರಿ ವಿಚಾರವನ್ನ ಅಧಿಕೃತವಾಗಿ ಘೋಷಿಸಿದ ದೇವೇಗೌಡರು ಅರಮನೆ ಮೈದಾನದಲ್ಲಿ ನಡೆದ ಸಭೆಯಲ್ಲಿ ಅಧಿಕೃತ ಘೋಷಣೆ ದೆಹಲಿ ನಾಯಕರೇ ಕರೆದು ಮಾತಾಡಿದ್ದಾರೆ ಅಂತ ದೊಡ್ಡಗೌಡರು ಹೇಳಿದ್ದಾರೆ ಮುಂದಿನ ಮಾತುಕತೆ ಜವಾಬ್ದಾರಿನ ಕುಮಾರಸ್ವಾಮಿ ಅವರ ಹೆಗಲಿಗೆ ಕೊಟ್ಟಿದ್ದಾರೆ स्थान ಹೊಂದಾಣಿಕೆ संबंध ಕುಮಾರಸ್ವಾಮಿ ಮಾತುಕತೆ ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋರಿದ್ದಾರೆ ಮಾತುಕತೆ ಅಂತಿಮವಾದ ಬಳಿಕ ಅಧಿಕೃತ ಘೋಷಣೆ ನಾಳೆಯೇ ಆಗುತ್ತಾ ಬಿಜೆಪಿ ಜೆಡಿಎಸ್ ಮೈತ್ರಿಯ ಅಂತಿಮ ಘೋಷಣೆ ಅನ್ನೋದು ಪ್ರಶ್ನೆ ದೆಹಲಿಯಲ್ಲಿ ಘೋಷಣೆ ಮಾಡುತ್ತಾರಾ ಎರಡೂ ಪಕ್ಷದ ನಾಯಕರು ಗಣೇಶ ಹಬ್ಬದ ಬಳಿಕ ಘೋಷಣೆ ಮಾಡೋ ಪ್ಲಾನ್ ಏನಾದರೂ ಇದೆಯಾ ಅನ್ನೋದು ಪ್ರಶ್ನೆ ಹಾಗಾದ್ರೆ ದೇವೇಗೌಡರು ಈ ಮೈತ್ರಿ ಬಗ್ಗೆ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ಆರೋಗ್ಯ ಹದಗೆಟ್ಟಿದೆ ಅಂತ ಕೆಟ್ಟ ಸನ್ನಿವೇಶ ನನಗೆ ನೋವಿದೆ ನಾನು ಏನು ಮಾಡಬೇಕು ಅನ್ನೋದರ ಬಗ್ಗೆ ಮೋದಿ ಅವರ ಹತ್ರ ಸಂಪರ್ಕ ನಾನು ಭಾರತೀಯ ಜನತಾ ಪಾರ್ಟಿಯ ಮುಖಂಡ ಅವರಾಗೇನೆ ಸಂಪರ್ಕ ಮಾಡಬೇಕು ಅಂತ ಇಚ್ಛೆ ಪಟ್ಟಾಗ ನಾನು ಮಾತಾಡಿದ್ದು ಸತ್ಯ ಆದರೆ ಯಾವ ಸೀಟು ನನಗೆ ಕೊಡಿ ಅಂತ ಹೇಳಿ ನಾನು ಕೇಳಿದೆ ಈ ವಿಷಯನ ಕುಮಾರಸ್ವಾಮಿ ಅಂತಿಮವಾಗಿ ಚರ್ಚೆ ಮಾಡಿ ಅವರು ಎಷ್ಟು ಸೀಟ್ ಕೊಡುತ್ತಾರೆ ನಾವು ಎಷ್ಟು ಸೀಟ್ ತಗೊಳ್ತೀವಿ ಈ ಚರ್ಚೆ ಅವರು ಕೂತು ನಿರ್ಣಯ ಮಾಡುತ್ತಾರೆ ಕದ್ದು ಮುಚ್ಚಿ ಮಾತಾಡೋದು ನಾನು ವೀಲ್ ಚೇರ್ ಅಲ್ಲಿ ತುಮಕೂರಂದಲ್ಲ ಎಷ್ಟು ಕ್ಷೇತ್ರಗಳನ್ನು ನಮಗೆ ಕೊಡುತ್ತಾರೋ ಅಂತಿಮವಾಗಿ ಚರ್ಚೆ ಕುಮಾರಸ್ವಾಮಿ ಅವರು ಮೋದಿ ಅವರ ಜೊತೆ ಮಾತಾಡಿದ ಮೇಲೆ क्षेत्र के हो व्हील चेयर ले हो प्रशांत हिंदी ना मैत्री अथवा मैत्रीय मातुकते हिंदे एल्ला सिचुएशन्स अल्लू कूड़ा देवेगौड़ यावत्तू हीगे अधिकृत बीजेपी जेडीएस ना मैत्री बग्गे माताडिदिल्ला अधिकृत घोषणेगळागिल्ल आदरे ईग ओंदु सिचुएशन नल्ली जेडीएस इदे शताय गताय ಉಳಿವಿನ ಪ್ರಶ್ನೆಯಲ್ಲಿದೆ ದೇವೇಗೌಡರು ಕೂಡ ಅಧಿಕೃತವಾಗಿ ತಮ್ಮ ಪಕ್ಷದ ಎಲ್ಲ ನಾಯಕರಿಗೆ ಈ ಮಾಹಿತಿನ ಹಂಚಿಕೊಂಡಿದ್ದಾರೆ ಸೋ ಈ ಮೈತ್ರಿ ಜೆಡಿಎಸ್ ಗೆ ಹೇಗೆ ವರ್ಕ್ ಆಗುತ್ತೆ ಬಿಜೆಪಿ ಗೆ ಹೇಗೆ ವರ್ಕ್ ಆಗುತ್ತೆ ಬಹುನ ನೋಡಿ ಮೊದಲ ಬಾರಿ ಅನ್ಸುತ್ತೆ ದೇವೇಗೌಡರು ಬಹಿರಂಗವಾಗಿ ನಾನು ಬಿಜೆಪಿ ಜೊತೆ ಹೋಗ್ತೀನಿ ಅಂತಕಂತದನ್ನ ಯಾವುದೋ ಒಂದು ವೇದಿಕೆಯಲ್ಲಿ ಬಹಿರಂಗವಾಗಿ ಘೋಷಿಸಿದರು ಕರೆಕ್ಟ್ ಅಥವಾ ಇಲ್ಲ ನಾನು ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡಿದ್ದೀನಿ ಅಂತಕಂತದನ್ನ ದೇವೇಗೌಡರು ಎಂದೂ ಕೂಡ ಬಿಜೆಪಿ ನಾಯಕರ ಜೊತೆ ಚರ್ಚೆಯ ವಿಷಯವನ್ನು ಬಹಿರಂಗವಾಗಿ ಹೇಳಿದವರಲ್ಲ ಮೊದಲ ಬಾರಿ ದೇವೇಗೌಡರು ಹೇಳಿದರೆ ಇಲ್ಲ ನಾನು ಚರ್ಚೆ ಮಾಡಿದಿನಿ ಸೀಟ್ ಹಂಚಿಕೆ ಆಗುತ್ತೆ ಅಂತಕಂತದ್ದು ದೇವೇಗೌಡರು ಹೇಳಿದರು ನಾಳೆ ದಿಲ್ಲಿಯಲ್ಲಿ ಈ ಒಂದು ಸೀಟ್ ಹಂಚಿಕೆಗೆ ಒಂದು ಅಧಿಕೃತ ಮುದ್ರೆ ಒತ್ತಬೇಕಿತ್ತು ಕುಮಾರಸ್ವಾಮಿ ಮತ್ತು ಜೆಪಿ ನಡ್ಡಾ ಅವರ ಒಂದು ಜಂಟಿ ಪತ್ರಿಕಾ ಗೋಷ್ಠಿ 13 ರಂದು ನಡೆಯುತ್ತೆ ಅಂತಕಂತದನ್ನ ಜೆಡಿಎಸ್ ಮೂಲಗಳು ಹೇಳಿದ್ವು ಆದರೆ ದಿಲ್ಲಿಯಿಂದ ಬರ್ತಾ ಇರತಕ್ಕಂಥ ಸುದ್ದಿಗಳ ಪ್ರಕಾರ ನಾಳೆ ಈ ಒಂದು ಜಂಟಿ ಪತ್ರಿಕಾಗೋಷ್ಠಿ ನಡೀತಾ ಇಲ್ಲ ಬಹುಶಃ 15 ಅಥವಾ 16ಕ್ಕೆ ನಡೀಬಹುದು ಅಂತ ಅನಿಸುತ್ತೆ 18ಕ್ಕೆ ದೇವೇಗೌಡರು ದಿಲ್ಲಿಗೆ ಹೋಗ್ತಾ ಇದ್ದಾರೆ ಸಂಸತ್ತಿನ ಅಧಿವೇಶನಕ್ಕೋಸ್ಕರ ದೇವೇಗೌಡರು ದಿಲ್ಲಿಗೆ ಹೋಗ್ತಿದ್ದಾರೆ ಆಗ ಏನಾದರೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಬಹುದು ಅಂತಕ್ಕಂಥದ್ದನ್ನು ಜೆಡಿಎಸ್ ಮೂಲಗಳು ಹೇಳ್ತಾ ಇವೆ ಅಂದರೆ ನಾಳೆ ಏನು ಜಂಟಿ ಪತ್ರಿಕಾಗೋಷ್ಠಿ ನಡೀಬೇಕಿತ್ತು ಅದು ನಡೀತಾ ಇಲ್ಲ ಸೀಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಈಗ ನೋಡಿ ಕುಮಾರಸ್ವಾಮಿ ಮತ್ತು ಅಮಿತ್ ಶಾ ಅವರ ನಡುವೆ ಒಂದು ಸುತ್ತಿನ ಚರ್ಚೆ ನಡೆದಿತ್ತು ಮಂಡ್ಯ ಹಾಸನ ಕೋಲಾರದ ಬಗ್ಗೆ ಬಿಜೆಪಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಕ್ಷೇಪ ಇದ್ದಂತಿಲ್ಲ ಮಂಡ್ಯದಲ್ಲಿ ಸುಮಲತಾ ನಿಂತ್ರೆ ಗೆಲ್ಲಲ್ಲ ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇವೆ ಆ ಕಾರಣದಿಂದ ನಮಗೆ ಬಿಟ್ಟುಕೊಡ್ತಾ ಇದ್ದಾರೆ ಅನ್ನೋದನ್ನು ಜೆಡಿಎಸ್ ಹೇಳ್ತಿದೆ ಬಿಜೆಪಿ ಇದರ ಬಗ್ಗೆ ಎಲ್ಲೂ ಕೂಡ ಅಧಿಕೃತವಾಗಿ ಇನ್ನೂವರೆಗೂ ಹೇಳಿಲ್ಲ ಹಾಸನ ಬಿಡಿ ಅದು ಜೆಡಿಎಸ್ನ ಕ್ಷೇತ್ರ ಕೋಲಾರ ಬಿಜೆಪಿಯ ಸಂಸದರಿದ್ದಾರೆ ಮುನಿಸ್ವಾಮಿ ಹೀಗಾಗಿ ಆ ಕ್ಷೇತ್ರವನ್ನು ಬಿಟ್ಟುಕೊಡಬೇಕು ಅಂತಕ್ಕಂಥದ್ದರ ಬಗ್ಗೆ ಚರ್ಚೆಗಳು ನಡೀತಾ ಒಂದು ವೇಳೆ ಮುನಿಸ್ವಾಮಿ ಅವರನ್ನೇ ಜೆಡಿಎಸ್ನಿಂದ ನಿಲ್ಲಿಕ್ಕೆ ಬಿಜೆಪಿ ಹೇಳುತ್ತಾ ಯಾಕಂದರೆ ಕೋಲಾರ ಕಳೆದ ಬಾರಿ ಕೆ ಎಚ್ ಮುನಿಯಪ್ಪನವರ ವಿರುದ್ಧ ಬಿಜೆಪಿ ಗೆದ್ದಿತ್ತು ಆದರೆ ನಾಟ್ ನೆಸೆಸರಿಲಿ ಅದು ಈ ಬಾರಿ ಕೂಡ ಬಿಜೆಪಿಯಲ್ಲಿ ಗೆದ್ದೇ ಗೆಲ್ಲುತ್ತೆ ಅಂತಕ್ಕಂಥ ಪರಿಸ್ಥಿತಿ ಇಲ್ಲ ಯಾಕಂದರೆ ಅಲ್ಲಿ ಶಾಸಕರು ಯಾರೂ ಬಿಜೆಪಿಯವರು ಅರೆಸು ಬಂದಿಲ್ಲ ನಂಬರ್ ಒನ್ ಉಳಿದಿರುವ ಕ್ಷೇತ್ರಗಳು ಯಾವ್ಯಾವು ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ
ತುಮಕೂರಿನಲ್ಲಿ ಜೆ ಡಿ ಎಸ್ ನಾಯಕರು ಹೇಳ್ತಾ ಇರತಕ್ಕಂಥ ಜೆ ಡಿ ಎಸ್ ಮೂಲಗಳು ಹೇಳ್ತಾ ಇರತಕ್ಕಂಥದ್ದು ಇಲ್ಲ ಬಿ ಜೆ ಪಿಯಲ್ಲೋ ಸೋಮಣ್ಣನವರಿಗೆ ಅಲ್ಲಿ ಅಕಾಮಡೇಟ್ ಮಾಡಬೇಕಂತಿದೆ. ಆ ಕಾರಣದಿಂದ ತುಮಕೂರು ಬಗ್ಗೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಪ್ಪಿಗೆಯನ್ನು ಬಿ ಜೆ ಪಿಯವರು ಕೊಟ್ಟಿಲ್ಲ. ಈಗ ಚಿಕ್ಕಬಳ್ಳಾಪುರದಲ್ಲಿ ಏನಾದರೂ ಡಾಕ್ಟರ್ ಸುಧಾಕರ್ ಸ್ಪರ್ಧೆ ಮಾಡ್ತಾರಾ? ಯಾಕಂದರೆ ಸುಧಾಕರ್ ಚುನಾವಣೆ ಸೋತಿದ್ದಾರೆ, ಲೋಕಸಭಾ ಚುನಾವಣೆಗೆ ನಿಲ್ತೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ ಕಾರಣದಿಂದ ಬಿ ಜೆ ಪಿ ಆ ಸೀಟನ್ನು ಉಳಿಸ್ಕೊಳ್ಳುತ್ತಾ ಬೆಂಗಳೂರು ಗ್ರಾಮಾಂತರಕ್ಕೆ ಬಂದರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಬರೀ ಬಿ ಜೆ ಪಿ ಅಭ್ಯರ್ಥಿಯಾಗಿ ನಿಂತರೆ ಅಲ್ಲಿ ಕಾಂಗ್ರೆಸ್ ಎದುರುಗಡೆ ಗೆಲ್ಲೋದು ಕಷ್ಟ. ಆ ಕಾರಣದಿಂದ ಅದನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟು ಯೋಗೀಶ್ವರಲ್ಲಿ ಏನು ಮಾಡ್ತಾರೆ, ಈ ನಾನಾ ರೀತಿಯಾಗಿರ್ತಕ್ಕಂಥ ಸ್ವಲ್ಪ ಮಟ್ಟಿಗಿನ ಗೊಂದಲಗಳಿವೆ, ಅವುಗಳನ್ನು ಹೇಗೆ ಪರಿಹರಿಸ್ತಾರೆ ಅಂತಕ್ಕಂಥದ್ದು ಅಂತಿಮ ಮಾತುಕತೆಯ ಮುಂಚೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಕುಮಾರಸ್ವಾಮಿ ದಿಲ್ಲಿಗೆ ಹೋಗಿ ಜೆ ಪಿ ನಡ್ಡಾ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಅಥವಾ ಬಿ ಜೆ ಪಿ ಹೈಕಮಾಂಡ್ ಸೀಟ್ ಹಂಚಿಕೆಯನ್ನು ಕರ್ನಾಟಕದಲ್ಲೊಂದು ನೇತೃತ್ವ ಬಂದ ನಂತರ ತೀರ್ಮಾನಿಸುತ್ತಾ ಇಡೋಣ. ಯಾಕಂದರೆ ಕರ್ನಾಟಕದ ಯಾವುದೇ ನಾಯಕರನ್ನು, ಈಗ ಪ್ರಹ್ಲಾದ್ ಜೋಶಿ ಹೇಳಿದರು ನನಗೇನು ಗೊತ್ತೇ ಇಲ್ಲ ಅಂತ ಹೇಳಿದರು. ಯಡಿಯೂರಪ್ಪನವ್ರು ಮೊದಲು ಹೇಳಿದರು ಇಲ್ಲ ಗೊತ್ತೇ, 4 ಸೀಟ್ ಬಿಟ್ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಯಡಿಯೂರಪ್ಪನವ್ರು ಹೇಳಿದರು. ಆದರೆ ನಂತರ ಹೇಳಿದರು ಇಲ್ಲ, ಮಾಧ್ಯಮಗಳನ್ನು ನೋಡಿ ಹೇಳಿದೆ, ನನಗೆ ದಿಲ್ಲಿಯವರು ಮಾತನಾಡಿಲ್ಲ ಅಂತಕ್ಕಂಥದ್ದು. ಅದರ ಅರ್ಥ ಏನು? ನೋಡಿ, ಈಗ ಕೇಂದ್ರದವರು ಮಾತಾಡಬೇಕಾದ್ರೆ ಒಂದು ಪ್ರಹ್ಲಾದ್ ಜೋಶಿ, ಬಿ ಎಲ್ ಸಂತೋಷ್, ಯಡಿಯೂರಪ್ಪನವರು ಈ ಮೂರು ನಾಯಕರ ಜೊತೆ ಮಾತಾಡಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಈಗ ಆ ಮೂವರು ನಾಯಕರ ಜೊತೆ ಜೆ ಡಿ ಎಸ್ನ ಮೈತ್ರಿಯ ಬಗ್ಗೆ ಹೈಕಮಾಂಡ್ನವರು ಚರ್ಚೆ ಮಾಡಿದ್ದಾರೆ. ಹೀಗಾಗಿ ಸೀಟ್ ಹಂಚಿಕೆ, ಯಾವ ಸೀಟ್ ಬಿಟ್ಕೊಡ್ಬೇಕು ಬೇಡ ಅಂತಕ್ಕಂಥದ್ದು ಇಲ್ಲಿ ರಾಜ್ಯ ನಾಯಕತ್ವ ಬಂದ ಮೇಲೆ ತೀರ್ಮಾನ ಮಾಡೋಣ. ಈಗೊಂದು ತಾತ್ವಿಕ ಒಪ್ಪಿಗೆಯನ್ನು, ಯಾಕಂದರೆ ಇನ್ನು ಬಹಳ ಟೈಮ್ ಇದೆ, 2-3 ಸೀಟ್ ಅಂತರೂ ಯಾವುದು ಅಂತಕ್ಕಂಥದ್ದನ್ನು ಐಡೆಂಟಿಫೈ ಮಾಡಲಾಗಿದೆ, ಇನ್ನೊಂದು ಸೀಟ್ ಯಾವುದು ಅಂತಕ್ಕಂಥದ್ದನ್ನು ನಂತರ ತೀರ್ಮಾನಿಸೋಣ ಅಂತಕ್ಕಂಥದ್ದನ್ನು ಹೇಳಿ ಒಂದು ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮೈತ್ರಿಗೆ ಒಂದು ಅಧಿಕೃತ ಮುದ್ರೆ ಓದ್ತಾರ, ವಿ ಡೋಂಟ್ ನೋ. ಆದರೆ ನನಗನ್ಸುತ್ತೆ ನೋಡಿ, ಎರಡೂ ಪಕ್ಷಗಳಿಗೆ ಈ ಮೈತ್ರಿ ಅನಿವಾರ್ಯವಾಗಿದೆ. ಹೇಗೆ ಈ ಮೈತ್ರಿ ವರ್ಕ್ ಆಗುತ್ತೆ, ಇದು ಪ್ರಾಯಶಃ ಚುನಾವಣೆಯವರೆಗೆ ಕಾಯಬೇಕಾಗತ್ತೆ ಭವನ. ಯಾಕಂದರೆ 2019 ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿತ್ತು, ಲಾಭ ಬಿ ಜೆ ಪಿಗಾಯಿತು. ಬಿ ಜೆ ಪಿ 50%ಗಿಂತ ಜಾಸ್ತಿ ವೋಟ್ ಪಡೀತು. ಕಾಂಗ್ರೆಸ್ನ ಜೆ ಡಿ ಎಸ್ನ ವೋಟ್ಗಳು ಒಂದಕ್ಕೊಂದು ಟ್ರಾನ್ಸ್ಫರ್ ಆಗಲಿಲ್ಲ. ಈಗೊಂದು ಥೇರಿಯನ್ನು ಕೆಲ ಕಾಂಗ್ರೆಸ್ನ ಮಿತ್ರರು ಹೇಳ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಆಪ್ತರು ಒಂದು ಥೇರಿಯನ್ನು ಹೇಳ್ತಿದ್ದಾರೆ. ಅದು ಗೊತ್ತಿಲ್ಲ, ಈಗ ಚುನಾವಣೆವರೆಗೆ ಕಾಯಬೇಕಾಗತ್ತೆ. ಏನು ಆ ಥೇರಿ ಅಂತಂದರೆ, ಇಲ್ಲ ಜೆ ಡಿ ಎಸ್ ಬಿ ಜೆ ಪಿ ಜೊತೆಗೆ ಹೋದರೆ ಜೆ ಡಿ ಎಸ್ನ ಒಕ್ಕಲಿಗ ಮತದಾರರು ಏನು ಲೋಕಸಭಾ ಚುನಾವಣೆಯಲ್ಲಿ 5% ಕಾಂಗ್ರೆಸ್ಸಿಗೆ ಶಿಫ್ಟ್ ಆಗಿದ್ರು, ಇನ್ನೂ 4-5% ವೋಟರ್ಸು ಒಕ್ಕಲಿಗರು ಯಾರಿದ್ದಾರೆ ಅವರು ಇಲ್ಲ ನಮ್ಮ ಡಿ ಕೆ ಶಿವಕುಮಾರ್ ನಾಯಕ, ನಾವ್ಯಾಕೆ ಜೆ ಡಿ ಎಸ್ನಿಂದ ಕಾರಣದಿಂದ ಬಿ ಜೆ ಪಿ ಜೊತೆ ಹೋಗಬೇಕು ಅಂತಕ್ಕಂಥ ತೀರ್ಮಾನಕ್ಕೇನಾದರೂ ಕ್ಷೇತ್ರವಾರು ಬಂದಲ್ಲಿ ಅದು ಕಾಂಗ್ರೆಸ್ಗೆ ಇನ್ನಷ್ಟು ಲಾಭ ಆಗ್ಬೋದು ಅಂತಕ್ಕಂಥ ಒಂದು ಥೇರಿಯನ್ನು ಹೇಳ್ತಿದ್ದಾರೆ. ಆ್ಯಕ್ಚುಲಿ ಏನಂದರೆ, ಈ ಇದು ಈಗ ಮೈತ್ರಿ ವರ್ಕ್ ಆಗತ್ತಾ ಇಲ್ವಾ ಅಂತಕ್ಕಂಥದ್ದು ನಾವು ಚುನಾವಣೆವರೆಗೆ ಕಾಯಬೇಕಾಗುತ್ತೆ, ನರೇಟಿವ್ ಏನು ಬಿಲ್ಡ್ ಆಗುತ್ತೆ ಅಂತಕ್ಕಂಥದ್ದು. ಕಾಂಗ್ರೆಸ್ ಜೆ ಡಿ ಎಸ್ನ ಪ್ರಿಮೈಸ್ ಏನು ಈ ಮೈತ್ರಿಗೆ, ಇಲ್ಲ ಒಕ್ಕಲಿಗರ ಮತಗಳು ಏನಿವೆ, ಬಿ ಜೆ ಪಿಯು ಕೂಡ ಅದನ್ನು ಸೆಳೀತಾ ಇದೆ. ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡ್ರೆ ಈಗ ಮದ್ದೂರಿನಲ್ಲಿ, ಮಂಡ್ಯದ ಅನೇಕ ಜಿಲ್ಲೆಗಳ ಅನೇಕ ಕ್ಷೇತ್ರಗಳನ್ನು ಜೆ ಡಿ ಎಸ್ ಸೋಲಲಿಕ್ಕೆ ಬಿ ಜೆ ಪಿಯಲ್ಲಿ ಇನ್ರೋಡ್ ಮಾಡಿದ ಕಾರಣ, ಆ ಕಾರಣದಿಂದ ಇಬ್ಬರದು ಮೈತ್ರಿ ಆದರೆ ಬಿ ಜೆ ಪಿಯ ವೋಟ್ಗಳು ಜೆ ಡಿ ಎಸ್ಗೆ ಶಿಫ್ಟ್ ಆಗ್ತವೆ, ಜೆ ಡಿ ಎಸ್ನ ಮತಗಳು ಬಿ ಜೆ ಪಿಗೆ ಶಿಫ್ಟ್ ಆಗಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ. ಮತ್ತು ಒಂದು ಪ್ರಬಲ ಲಿಂಗಾಯತ ನಾಯಕತ್ವವನ್ನೇನಾದರೂ ಬಿ ಜೆ ಪಿ ತಂದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತರ ಮಾರ್ಜಿನಲ್ ಮತಗಳಿವೆ, ಅವು ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನತ್ತ ಹೆಚ್ಚು ಶಿಫ್ಟ್ ಆಗ್ತವೆ ಅಂತಕ್ಕಂಥ ಒಂದು ಪ್ರಿಮೈಸ್ ಮೇಲೆ ಈ ಮೈತ್ರಿಯ ಮಾತುಕತೆ ನಡೆದಿದೆ. ಆದರೆ ಅಂತಿಮವಾಗಿ ವೋಟ್ ಶಿಫ್ಟ್ ಹೇಗಾಗತ್ತೆ, ಕ್ಯಾಂಡಿಡೇಟ್ ಯಾರಾಗ್ತಾರೆ, ಫಾರ್ ಎಕ್ಸಾಂಪಲ್ ಈಗ ಡಿ ಕೆ ಶಿವಕುಮಾರ್ ನಾಯಕತ್ವದ ಮೇಲೆ ವೋಟ್ ಬರಬೇಕಾದ್ರೆ ಕೆಳಗಡೆ ಒಕ್ಕಲಿಗ ಕ್ಯಾಂಡಿಡೇಟ್ ಬೇಕು, ಎಷ್ಟು ಕ್ಷೇತ್ರ. ಈಗ ಮೈಸೂರಿನಲ್ಲಿ ಫಾರ್ ಎಕ್ಸಾಂಪಲ್ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಯಾರೊಬ್ಬರು ಡಾಕ್ಟರ್ ಸುಶ್ರುತ್ ಅವ್ರಿಗೆ ಟಿಕೆಟ್ ಕೊಡಿ ಒಕ್ಕಲಿಗರು ಅಂತಕ್ಕಂಥ, ಸಿದ್ದರಾಮಯ್ಯನವರಿಗೆ ಮಗನಿಗೆ ಟಿಕೆಟ್ ಕೊಡಬೇಕು ಅಂತಿದೆ. ಮಗನಿಗೆ ಟಿಕೆಟ್ ಕೊಟ್ಟಾಗ ಪ್ರತಾಪ್ ಸಿಂಹ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಒಕ್ಕಲಿಗರ ಮತಗಳನ್ನು ಇನ್ನೊಮ್ಮೆ ಕ್ರೋಢೀಕರಿಸಿದರೆ ಇಟ್ ವಿಲ್ ಬಿ ಅಡ್ವಾಂಟೇಜ್
ಬಿಜೆಪಿ. ಒಂದು ವೇಳೆ ಕಾಂಗ್ರೆಸ್ ಅಲ್ಲಿ ಏನಾದರೂ ಒಕ್ಕಲಿಗರ ವೋಟ್ ಕೊಟ್ಟಲ್ಲಿ ಸೀಟ್ ಕೊಟ್ಟಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ನಡುವೆ ಒಂದು ಟೈಟ್ ಫೈಟ್ ನಡೆಯುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನನಗನ್ಸುತ್ತೆ ಒಕ್ಕಲಿಗರ ಮತಗಳು ಕೂಡ ಶಿಫ್ಟ್ ಆಗಬೇಕಾದ್ರೆ ಕಾಂಗ್ರೆಸ್ ಕಡೆ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದಾಗ ನಿಮ್ಗೆ ಶಿಫ್ಟ್ ಆಗ್ತಾರೆ, ನಿಮ್ಗೆ ವೋಟ್ ಡಿವಿಜನ್. ಈಗ ನಾವು ಮುಂಬೈ ಕರ್ನಾಟಕದಲ್ಲೂ ನೋಡ್ತಿದ್ದೀವಿ, ಕಾಂಗ್ರೆಸ್ ಮತ್ತು ಬಿಜೆಪಿಯ ಇಬ್ಬರೂ ಕ್ಯಾಂಡಿಡೇಟ್ಗಳು ಲಿಂಗಾಯತರಿದ್ದಾಗ ಲಿಂಗಾಯತರ ಮತಗಳು ಡಿವಿಜನ್ ಆಗ್ತವೆ, ಉಳಿದ ಮತಗಳು ಇಂಪಾರ್ಟೆಂಟ್ ಆಗ್ತವೆ. ಕಾಂಗ್ರೆಸ್ ಮತ್ತು ಬಿಜೆಪಿ, ಕಾಂಗ್ರೆಸ್ ಅಹಿಂದ ಕ್ಯಾಂಡಿಡೇಟ್ ಕೊಟ್ಟು ಬಿಜೆಪಿ ಲಿಂಗಾಯತರ ಕ್ಯಾಂಡಿಡೇಟ್ ಕೊಟ್ಟಾಗ 70% ಮತಗಳು ಲಿಂಗಾಯತರ ಮತಗಳು ಇಲ್ಲಿ ಶಿಫ್ಟ್ ಆಗ್ತವೆ, ಅಹಿಂದ ಮತಗಳು ಆ ಕಡೆ ಶಿಫ್ಟ್ ಆಗ್ತವೆ. ಹೀಗಾಗಿ ಬೇಸಿಕಲಿ ನನಗನ್ಸುತ್ತೆ ಅನೇಕರು ಅನ್ಬೋದು ಯಾಕೆ ಜಾತಿ ಜಾತಿ ಮಾತಾಡ್ತಾರೆ, ಈ ಈ ಈ ಜಾತಿಯ ಆಧಾರದ ಮೇಲೆ ವೋಟಿಂಗ್ ನಡೆಯುತ್ತೆ ಅಂತಕ್ಕಂಥದ್ದು ನಾವು ಪ್ರತಿ ಚುನಾವಣೆಯಲ್ಲಿ ನೋಡ್ತಾ ಇದ್ದೀವಿ. ರೈಟ್ ರೈಟ್. ಹೀಗಾಗಿ ಅಂತಿಮವಾಗಿ ಈಗ ದೇವೇಗೌಡರು ಮತ್ತು ಬಿಜೆಪಿ ಒಟ್ಟಿಗೆ ಬಂದಾಗ ವೆದರ್ ಇಟ್ ಹೆಲ್ಪ್ಸ್, ಅದಕ್ಕೆ ಕೆಲವರು ಈಗ ನೋಡಿ ಲಕ್ಷ್ಮಣ್ ಸವದಿ ಹೇಳಿದರು ಸ್ವಲ್ಪ ಜೆ ಡಿ ಎಸ್ಗೆ ಲಾಭ ಆಗುತ್ತೆ, ಹಾಸನ ಸೀಟ್ ಜೆ ಡಿ ಎಸ್ ವಾಪಸ್ ಗೆಲ್ಬೋದು, ಇನ್ನೊಂದು ಯಾವುದೋ ಸೀಟ್ ಗೆಲ್ಬೋದು, ಬಟ್ ಬಿಜೆಪಿಗೆ ಅದು ಮುಂಬೈ ಕರ್ನಾಟಕ ಭಾಗದಲ್ಲಿ ಓಟ್ ತರತ್ತ ಒಂದು ಸೈಲೆಂಟ್ ಫೀಚರ್ ಇದೆ ಭಾವನ. ಉತ್ತರ ಕರ್ನಾಟಕದಲ್ಲಿ ದೇವೇಗೌಡರ ಬಗ್ಗೆ ಒಂದಿಷ್ಟು ರಿಸರ್ವೇಷನ್ಸ್ಗಳಿವೆ, ಅಪ್ರಿಹೆನ್ಷನ್ಸ್ಗಳಿವೆ ಇವೆ. ಕುಮಾರಸ್ವಾಮಿಯನ್ನು ಪ್ರೀತಿಸೋರು ಇದ್ದಾರೆ, ದೇವೇಗೌಡರನ್ನು ಟೀಕ್ಸೋರು ಉತ್ತರ ಕರ್ನಾಟಕದಲ್ಲಿದ್ದಾರೆ. ಒಂದು ವೇಳೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿ ಅಲ್ಲೊಂದು ಸ್ಟ್ರಾಂಗ್ ಲಿಂಗಾಯತ ನಾಯಕತ್ವವನ್ನು ತರದೇ ಹೋದರೆ ಲಿಂಗಾಯತರಲ್ಲಿ ಇನ್ನಷ್ಟು ಅಸಮಾಧಾನ ಕೂಡ ಆಗಬಹುದು ಅಂತಕ್ಕಂಥದ್ದು ಒಂದು ಚರ್ಚೆ ಇದೆ. ರೈಟ್. ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಏನೇನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಸಂಸತ್ತಿನ ಅಧಿವೇಶನದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಗೂಗ್ಲಿ ಉಂಟಾ, ಆ ಬಗ್ಗೆ ಕೂಡ ಅನೇಕ ವಲಯಗಳಿಂದ ಚರ್ಚೆಗಳು ಕೇಳಿಬರ್ತಾ ಇದೆ. ವಿ ಡೋಂಟ್ ನೋ. ರೈಟ್ ರೈಟ್. ನನಗನ್ಸುತ್ತೆ ಅಂತಿಮವಾಗಿ ವೋಟ್ ಶಿಫ್ಟ್ ಹೇಗಾಗತ್ತೆ ಅನ್ನೋದು ಈ ಮೈತ್ರಿಯ ಒಂದು ಯಶಸ್ಸನ್ನು ನಿರ್ಧರಿಸುತ್ತೆ. ನನಗನ್ಸೋದು ಜೆ ಡಿ ಎಸ್ ಜೊತೆ ಯಾರಾದರೂ ಮೈತ್ರಿ ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ತಾರ ಅನ್ನೋದು ಈ ಮೈತ್ರಿ ಯಶಸ್ಸಿನ ಮೇಲೆ ಅದರ ಅಸ್ತಿತ್ವ ಇದೆ. ಯಾಕಂದರೆ 2019 ಕಾಂಗ್ರೆಸ್ ಜೆ ಡಿ ಎಸ್ ಜೊತೆ ಕೈ ಸುಟ್ಕೊಂಡಿದೆ. ಕೈ ಸುಟ್ಕೊಂಡಿದೆ. ಈ ಬಾರಿ ಬಿಜೆಪಿ ಏನಾದರೂ ಕೈ ಸುಟ್ಕೊಂಡ್ರೆ ಜೆ ಡಿ ಎಸ್ ವಿಲ್ ಬಿ ಸ್ಯಾಂಡ್ವಿಚ್. ರೈಟ್ ರೈಟ್. ಅದಕ್ಕೂ ಕೂಡ ಒಂದು ರೀತಿ ಮಾಡು ಇಲ್ಲದ ಮಡಿ ಹೋರಾಟ. ಎಸ್. ಇದರ ಜೊತೆಗೆ ಬಿಜೆಪಿ ನಾಯಕನನ್ನು ಯಾರು ಆಯ್ಕೆ ಮಾಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ಲೋಕಸಭೆಗೆ ಫುಲ್ ಸ್ಪೀಡಲ್ಲಿ ಹೋಗ್ತಾ ಇರೋ ಕಾಂಗ್ರೆಸ್ಗೆ ವಿ ಕೆ ಹರಿಪ್ರಸಾದ್ ಅವರು ಒಂದಷ್ಟು ಬ್ರೇಕ್ಗಳನ್ನು ಹಾಕ್ತಾ ಇದ್ದಾರೆ. ತಮ್ಮ ಅಸಮಾಧಾನ ನೇರವಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಹೊರ ಹಾಕ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದಮೇಲೆ. ಸಿಎಂ ಸಿದ್ದರಾಮಯ್ಯಗೆ ಬಿ ಕೆ ಹರಿಪ್ರಸಾದ್ ಸೆಡ್ಡು ಹೊಡಿತಾ ಇದ್ದಾರೆ. ಸಿದ್ದುಗೆ ಸೆಡ್ಡು ಹೊಡೆದು ಅಹಿಂದ ಕಟ್ಟೋದಕ್ಕೆ ಹೊರಟ್ರ ಹರಿಪ್ರಸಾದ್. ಸಿದ್ದರಾಮಯ್ಯಗೆ ಪರ್ಯಾಯ ಪಡೆ ಕಟ್ತಾ ಇರುವ ಹರಿಪ್ರಸಾದ್ ಸಿದ್ದು ಮಾದರಿಯಲ್ಲಿ ಅಹಿಂದ ಸಂಘಟನೆಗೆ ಚಿಂತನೆ ನಡೆಸಿದಾರ. ಅಹಿಂದ ಸಂಘಟನೆಗೆ ಕುರುಬ ಸಮುದಾಯ ಬಲ ತುಂಬಿತ್ತು. ಬಿ ಕೆ ಹರಿಪ್ರಸಾದ್ ಬೆನ್ನಿಗೆ ನಿಲ್ಲುವ ಸಮುದಾಯ ಯಾವುದು? ಸಿದ್ದರಾಮಯ್ಯ ವಿರುದ್ಧ ಹರಿಪ್ರಸಾದ್ ಬಹಿರಂಗ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಇರುಸು ಮುರುಸು ಶುರು ಮಾಡಿದೆ. ಮಧ್ಯಪ್ರವೇಶಿಸಿ ತಿಳಿ ಹೇಳೋ ಯತ್ನ ನಡೆಸಿದೆ ಹೈಕಮಾಂಡ್, ಆದರೆ ಇದು ಯಾವುದಕ್ಕೂ ಹರಿಪ್ರಸಾದ್ ಬಗ್ತಾ ಇಲ್ಲ. ಹಾಗಾದರೆ ಏನೇನು ವಾಗ್ದಾಳಿ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ನೋಡ್ಕೊಂಬರಿ. ಈ ರಾಷ್ಟ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವನು ಯಾರೋ ಬಂದು ನಾನು ಯಾವತ್ತೂ ಸಹ ಅಧಿಕಾರ ಸಿಕ್ಕಿಲ್ಲ ಅಂತ ಹೇಳಿ ಅದ್ವಾನಿ ಅವ್ರನ್ನ ಭೇಟಿ ಮಾಡಿ ಅವ್ರ ಮನೆಯಲ್ಲಿ ಉಪಹಾರ ಸ್ವೀಕಾರ ಮಾಡಿ ಬಿಜೆಪಿಗೆ ಸರಕು ಹೋಗಿರಲಿಲ್ಲ. ವೆಂಕಯ್ಯ ನಾಯ್ಡು ಅವರು ಇವತ್ತು ಸಹ ಬದುಕಿದ್ದಾರೆ. ಅರವಿಂದ್ ಲಿಂಬಾವಳಿ ಅಂತೇಳಿ ಇವತ್ತು ಸಹ ಬದುಕಿದ್ದಾರೆ. ಅವ್ರನ್ನ ಕೇಳಿ, 2004 ಸೋತಾಗ ಅನಂತಕುಮಾರ್, ದಿವಂಗತ ಅನಂತಕುಮಾರ್ ಅವರು ಮುಖ್ಯಮಂತ್ರಿ, ಇನ್ನೊಬ್ಬರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಪ್ರಯತ್ನ ಆಯಿತು. ಹರಿಪ್ರಸಾದ್ ಅವರ ಕಾಮೆಂಟ್ನ ನಾವು ಯಾರು ಒಪ್ಕೊಳ್ಳಲ್ಲ. ಹಾಗೆ ದೇವರಾಜರ್ಸನ್ನ ಸಿದ್ದರಾಮಯ್ಯನವರು ಆರಾಧನೆ ಮಾಡ್ತಾರೆ ಅಂತ ತಕ್ಷಣ ನಾನೇ ದೇವರಾಜರ್ಸ್ ಅಂತ ಎಲ್ಲಿ ಹೇಳಿದರು? ಎಲ್ಲ ಅನಾವಶ್ಯಕ. ತಾವು ನಿಜ ನಿಮಗೆ ಮಂತ್ರಿ ಮಾಡಬೇಕಾಗಿತ್ತು, ಅದು ನಮಗೆ ಸಂಬಂಧ ಇಲ್ಲ. ಇವತ್ತು ನಮ್ಮ ಈಡಿಗೆ ಸಮುದಾಯಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಯಾರು? ಬಂಗಾರಪ್ಪನವ್ರ ಮಗನೇ ಇವತ್ತು ದಿವಸ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದೆ. ಹರಿಪ್ರಸಾದ್ ಸಣ್ಣ ಪುಟ್ಟ ಕೋಮುಡಿ ಅಧಿಕಾರ ಕೊಡಬೇಕು ಅಂತಕ್ಕಂಥದ್ದು ನಾವು ಯಾರು ಅಲ್ಲಗಳಿಕಾ ಇದ್ದಲ್ಲ. ಬಟ್ ಈಳವ ಸಮುದಾಯಕ್ಕೆ ಏನು ಕೊಟ್ಟಿಲ್ಲ ಅಂತಕ್ಕಂಥದ್ದು ನಾವ್ಯಾರು ಒಪ್ಪಲ್ಲ. ಭಾರಿ ಸಂತೋಷ,
ಎಲ್ರಿಗೂ ದೂರು ಕೊಡಬೇಕು. ನನ್ನ ವಿರುದ್ಧ ದೂರು ಕೊಡೋರು ಅವ್ರೇನು ಅಂತ ಫಸ್ಟ್ ತಿಳ್ಕೊಳ್ಬೇಕು. ಭಾರಿ ಸಂತೋಷ. ವಿಶ್ವನಾಥ್ ಯಾವ ಪಾರ್ಟಿನಲ್ಲಿ ಇದಾರಂತೆ? ಯಾವ ಪಾರ್ಟಿನಲ್ಲಿ ಇದಾರಂತ ಇರ್ಲಿ, ಒಳ್ಳೆದಾಗಿ. ಪಕ್ಷಕ್ಕೆ ಶಿಸ್ತನ್ನ, ಪಕ್ಷ ತೀರ್ಮಾನಗಳನ್ನ ತಾಳಿನಿಂದ ಬಂದಿರಂತವ್ರು ಅವರೆಲ್ಲ. ಇವತ್ತು ಸಿದ್ದರಾಮಯ್ಯ ವಿರುದ್ಧ ಮಾತಾಡ್ತೀರಿ ನೀವು, ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಇಂಡೈರೆಕ್ಟ್ ಮಾತಾಡ್ತೀರಿ. ದಯವಿಟ್ಟು ನಾನು ಹೇಳ್ತೀನಿ, ಈ ಹೇಳಿಕೆ ನಾನು ಖಂಡನೆ ಮಾಡ್ತೀನಿ. ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ ಅಂದ್ರೆ ಸಿದ್ದರಾಮಯ್ಯ ಅವರ ಕೊಡುಗೆ ಎಷ್ಟಿದೆ? ಹರಿಪ್ರಸಾದ್ ಸಾಹೇಬ್ ಅವರನ್ನು ನೋಡಿಕೊಂಡು ಏನು ಕೊಡುಗೆ ಕಾಂಗ್ರೆಸ್ ಪಕ್ಷಕ್ಕೆ? ನೀವು ಕಾಂಗ್ರೆಸ್ ಪಕ್ಷದ ಹೆಸರೇಳ್ಕೊಂಡು ನಾಯಕರುಗಳಾಗಿದ್ದೀರಿ. ಇಂಥ ಒಂದು ಸಂದರ್ಭದಲ್ಲಿ ನಿಮಗೆ ಅಧಿಕಾರ ಸಿಕ್ಕಲಿಲ್ಲ ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಈ ತರ ಹೇಳಿಕೆ ಕೊಡೋದು ನಾಯಕರಿಗೆ ಡ್ಯಾಮೇಜ್ ಅಲ್ಲ, ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಹೇಳಿದಾರ ಹೇಳ್ಬಿಟ್ಟು ಅವ್ರು ಕೆಲವೆಲ್ಲ ಹಗರಣಗಳಿದೆ ಅದರಿಂದ ಪಾರಾಗ್ಲಿ. ಅವರು ಯಾರು ನನ್ನ ಮೇಲೆ ಹೇಳ್ತಾ ಇದಾರಲ್ಲ, ಕೆಲವು ಹಗರಣಗಳಿದ್ದಾರೆ ಅದರಿಂದ ಪಾರಾಗ್ಲಿಕ್ಕೆ ಹೇಳ್ಬೋದು. ಹಂಗ ಪಾರಾಗ್ತೀನಿ ಅಂತ ಧೈರ್ಯ ಇದ್ರೆ ಹೇಳ್ತಾನೆ ಇರಲಿ. ಪ್ರಶಾಂತ್, ಹೊರ ಏಟುಗಳನ್ನ ತಡ್ಕೊಳ್ಬಹುದು ಯಾವುದೇ ಪಕ್ಷ, ಒಳ ಏಟುಗಳ ತಡ್ಕೊಳ್ಳೋದು ಕಷ್ಟ. ಭವನ ರಾಜಕಾರಣ ಇರಲಿ ಅಥವಾ ಜೀವನ ಇರಲಿ, ನೀವು ಒಬ್ಬ ವ್ಯಕ್ತಿಯನ್ನು ಪೂರ್ತಿ ಹೋಗಿ ಗೋಡೆಗೆ ನೂಕಿದರೆ ಆತನಿಗೆ ತಿರುಗಿ ಬೀಳದೆ ಬೇರೆ ಯಾವುದೇ ಮಾರ್ಗ ಇರೋಲ್ಲ ಅನ್ನೋದು ಹರಿಪ್ರಸಾದ್ ನೋಡಿದರೆ ಗೊತ್ತಾಗುತ್ತೆ. ಅಂದರೆ ನನಗೆ ನೆನಪಿರುವ ಪ್ರಕಾರ ಹರಿಪ್ರಸಾದ್ ಪಕ್ಷದ ಒಳಗಡೆ ಅನೇಕ ನಾಯಕರ ವಿರುದ್ಧ ಮಾತನಾಡಿದ್ದಾರೆ, ಆದರೆ ಹೊರಗಡೆ ಬಂದು ಯಾವತ್ತೂ ಹರಿಪ್ರಸಾದ್ ಈ ರೀತಿ ಹೇಳಿಕೆ ಕೊಟ್ಟವರಲ್ಲ. ನನಗನ್ಸತ್ತೆ ಅವ್ರಿಗೆ ಹರ್ಟ್ ಆಗಿದೆ. ಯಾಕೆ ಹರ್ಟ್ ಆಗಿದೆ? ASSC ಪ್ರಧಾನ ಕಾರ್ಯದರ್ಶಿ ಆಗಿದ್ದವರು ಕರ್ನಾಟಕಕ್ಕೆ ಬಂದು ವಿರೋಧ ಪಕ್ಷದ ನಾಯಕರಾಗಿ ಒಂದು ಮಂತ್ರಿ ಕೂಡ ನನ್ನನ್ನು ಮಾಡಲಿಲ್ಲಲ್ಲ ಅನ್ನುವ ಹರ್ಟ್ ಹರಿಪ್ರಸಾದ್ ಆಗಿದೆ. ಮತ್ತು ಹೀಗಾಗಿ ನೋಡಿ, ಅವರು ಸಿದ್ದರಾಮಯ್ಯನವರು ವಿರುದ್ಧ ನಾನು 2015 ಇಂಟರ್ವ್ಯೂ ಕೊಟ್ಟಿದ್ರು. ಹರಿಪ್ರಸಾದ್ ಆಗಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಟೀಕೆ ಟಿಪ್ಪಣಿಗಳನ್ನು ಮಾಡಿದರು. ಆದರೆ ಈ ಬಾರಿ ಮಾಡ್ತಾ ಇರೋ ಟೀಕೆ ಟಿಪ್ಪಣಿಗಳನ್ನು ನೋಡಿ, ಈಗಷ್ಟೇ ಅಧಿಕಾರ ಬಂದಿದೆ, BJP ಪ್ರಬಲವಾಗಿರ್ತಕ್ಕಂಥ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಜನ ದಂಡಿಯಾಗಿ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ. ಆಗ ಹರಿಪ್ರಸಾದ್ ಸಿದ್ದರಾಮಯ್ಯನವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾಯಿದ್ರು. ಒಬ್ಬ ಮುಖ್ಯಮಂತ್ರಿಯ ಬಗ್ಗೆ ಹರಿಪ್ರಸಾದ್ ಇಲ್ಲ, ಅವರು ಅಡ್ವಾಣಿ ಮನೆಗೆ ಹೋಗಿದ್ದರು, ಈಗ ಹೋಗಿದ್ರೋ ಇಲ್ವೋ ಅನ್ನೋದನ್ನು ಸಿದ್ದರಾಮಯ್ಯನವ್ರು ಹೇಳಬೇಕು ಅಥವಾ ಹರಿಪ್ರಸಾದ್ BJP ನಾಯಕರು ಹೇಳಬೇಕು. ಆದರೆ ಇದನ್ನು ಯಾರೋ ಒಬ್ಬರು ಪುಸ್ತಕದಲ್ಲಿ ಬರೆದಿದ್ರು ಅಥವಾ ಯಾರೋ ಒಬ್ಬರು ಇದನ್ನು ಹೇಳಿದರು, ಸಿದ್ದರಾಮಯ್ಯನವರು ಅಡ್ವಾಣಿಯವ್ರನ್ನ ಭೇಟಿಯಾಗಿದ್ದರು ಅಂತಕ್ಕಂಥದ್ದು. ಆದರೆ ಸಿದ್ದರಾಮಯ್ಯನವರು ಎಂದು BJP ಜೊತೆ ಗೊತ್ತಿಲ್ಲ. ಈಗ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಹಮದ್ ಪಟೇಲ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಮಾತುಕತೆ ನಡೀತು, ಕಾಂಗ್ರೆಸ್ಸಿಗೆ ಬಂದರು, ಅದೊಂದು ಮುಗಿದು ಹೋದ ಅಧ್ಯಾಯ. ನಾನಾ ರೀತಿಯ ಟೀಕೆ ಟಿಪ್ಪಣಿಗಳನ್ನು ಅಹಿಂದ ನಾಯಕತ್ವವನ್ನು ನೀವು ಪೂರ್ತಿಯಾಗಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಹರಿಪ್ರಸಾದ್ ಹೇಳ್ತಾ ಇದ್ದಾರೆ. ನೋಡಿ, ಕುರುಬ ಸಮುದಾಯ ಈ ರಾಜ್ಯದಲ್ಲಿ 8% ಇರತಕ್ಕಂಥ ಒಂದು ಹಿಂದುಳಿದ ಸಮುದಾಯದಲ್ಲಿ ನ್ಯೂಮರಿಕಲ್ ಸ್ಟ್ರೆಂತ್ ಜಾಸ್ತಿ ಇರತಕ್ಕಂಥ ಸಮುದಾಯ ಕುರುಬರು. ಅದಾದ ಮೇಲೆ ಬಿಲ್ಲವರು, ದೀವರು, ಈಡಿಗರು ಅಂತ ಏನು ಕರೀತಾರೆ ಆ ಒಂದು ಸಮುದಾಯ ಬರ್ತದೆ. 6% ಬಂಗಾರಪ್ಪನವರು ಆ ಸಮುದಾಯದಿಂದಲೇ ಬಂದು ಮುಖ್ಯಮಂತ್ರಿ ಆಗಿದ್ದರು. ತುಂಬ ಆರ್ಗನೈಸ್ಡ್ ಆಗಿರ್ತಕ್ಕಂಥ ಸಮುದಾಯ. ಆ ಸಮುದಾಯದಲ್ಲಿ ಹರಿಪ್ರಸಾದ್ ಏನು ಮಾಸ್ ಲೀಡರ್ ಅಲ್ಲ, ಆದರೆ ಮಂತ್ರಿ ಮಾಡದೇ ಇರುವ ಕಾರಣಕ್ಕೋಸ್ಕರ ಆ ಸಮುದಾಯದ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿ ಹರಿಪ್ರಸಾದ್ ಅವರ ಸಭೆಯಲ್ಲಿ ಭಾಗವಹಿಸಿದ್ದಾರೆ, ಸಮಾನ ಮನಸ್ಕರ ಸಭೆಯನ್ನು ನಡೆಸ್ತಾರೆ. ನನಗಿರ್ತಕ್ಕಂಥದ್ದು ನೋಡಿ, ಈಗ ಹರಿಪ್ರಸಾದ್ ಏನು BJP ಕಡೆ ಹೋಗೋರಲ್ಲ, ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ, ಕಾಂಗ್ರೆಸ್ನ ಒಳ ರಾಜಕಾರಣದ ಕಾರಣದಿಂದ ಹರಿಪ್ರಸಾದ್ ಏನಾದರೂ ಇಷ್ಟು ದೊಡ್ಡ ಸಭೆಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಈಗ ಬೇರೆಯವರಾಗಿದ್ದರೆ, ಬೇರೆ ಯಾರಾದರೂ ಸಿದ್ದರಾಮಯ್ಯನವರ ವಿರುದ್ಧ ಈ ಟೀಕೆ ಟಿಪ್ಪಣಿಗಳನ್ನು ಮಾಡಿದರೆ ಎಷ್ಟೊತ್ತಿಗೆ ಪಕ್ಷ ಅವರ ಮೇಲೆ ಕ್ರಮ ತೆಗೆದುಕೊಳ್ತಾ ಇತ್ತು, ಸಸ್ಪೆಂಡ್ ಮಾಡ್ತಾ ಇತ್ತು, ನೋಟಿಸ್ ಆದರೂ ಜಾರಿಗೊಳಿಸ್ತಾ ಇತ್ತು? ಹರಿಪ್ರಸಾದ್ ಈ ಪಾರ್ಟಿಯ ಒಳಗಡೆ ಕೇಡರ್ನಿಂದ ಬಂದಿರತಕ್ಕಂಥವರು, ಹೈಕಮಾಂಡ್ಗೆ ಆತ್ಮೀಯರು. ಸೋನಿಯಾ ಗಾಂಧಿಯವರಿಗೆ ಹರಿಪ್ರಸಾದ್ ಮಂತ್ರಿ ಮಾಡಬೇಕು ಅಂತಕ್ಕಂಥ ಮನಸ್ಸಿತ್ತು. ಹರಿಪ್ರಸಾದ್ ಈ ರೀತಿಯ ಟೀಕೆಗಳನ್ನು, ದೊಡ್ಡ ದೊಡ್ಡ ಸಭೆಗಳನ್ನು ಮಾಡೋದರ ಮೂಲಕ ಮಾಡ್ತಾ ಇರೋದನ್ನು ನೋಡಿದರೆ, ಒಂದು ಹೈಕಮಾಂಡ್ನಲ್ಲಿ ಯಾರಾದರೂ ಅವರಿಗೆ ಇದು ತುಂಬ ಬಾರಿ ರಾಷ್ಟ್ರೀಯ ಪಕ್ಷಗಳಲ್ಲಿ ನಡೆಯುತ್ತೆ. ಹೈಕಮಾಂಡ್ನವರೇ ಇಲ್ಲೊಂದು ಸ್ವಲ್ಪ ಮಾಡಿ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ನಲ್ಲಿ ಇಡ್ಬೋದು ಮುಖ್ಯಮಂತ್ರಿಯನ್ನು ಅಂತಕ್ಕಂಥದ್ದನ್ನು ಹೇಳಿರ್ತಾರೆ. ಅಥವಾ ಇಲ್ಲಿನ ನಾಯಕರು
ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಇವರೆಲ್ಲರೂ ಸೇರಿ ಹರಿಪ್ರಸಾದ್ಗೆ ಒಂದು ಚೆಕ್ ಅಂಡ್ ಬ್ಯಾಲೆನ್ಸ್ ಇಡೋಣ ಸಿದ್ದರಾಮಯ್ಯನವ್ರಿಗೆ ಅಂತಕ್ಕಂಥ ಕಾರಣಕ್ಕೋಸ್ಕರ ಏನಾದರೂ ಇದನ್ನು ಮಾಡ್ತಾ ಇದ್ದಾರೆ ವಿ ಡೋಂಟ್ ನೋ. ಯಾಕಂದರೆ ಎರಡು ಬಣಗಳಿವೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಎರಡು ಬಣಗಳು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಕನಸು ಕಾಣ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಹರಿಪ್ರಸಾದ್ರ ಈ ಒಂದು ಬಂಡಾಯ ಏನಿದೆ ಇದು ಎಲ್ಲೋ ಯಾವುದೋ ಕ್ವಾರ್ಟರ್ನಲ್ಲಿ ಅವ್ರಿಗೊಂದು ಬೆಂಬಲ ಇದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸು. ಯಾರು ಬೆಂಬಲ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟತೆ ಇರಲಿಕ್ಕಿಲ್ಲ. ಆದರೆ ಯಾರೋ ಒಬ್ಬರು ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದಾರೆ, ಖರ್ಗೆ ಅವ್ರು ಕೊಡ್ತಾ ಇದ್ದಾರಾ, ಹೈಕಮಾಂಡ್ ಅವ್ರು ಕೊಡ್ತಾ ಇದ್ದಾರಾ, ಡಿ ಕೆ ಶಿವಕುಮಾರ್ ಬೆಂಬಲ ಕೊಡ್ತಾ ಇದ್ದಾರಾ, ಅದು ಗೊತ್ತಾಗಬೇಕು. ಯಾಕಂದ್ರೆ ಹರಿಪ್ರಸಾದ್ ಸಿದ್ದರಾಮಯ್ಯನವ್ರ ಬಗ್ಗೆ ಮಾಡಿರುವ ಟೀಕೆಗಳಿಗೆ ಉತ್ತರ ಯಾರು ಕೊಡ್ತಾ ಇದ್ದಾರೆ? ಶಾಸಕ ನಂಜೇಗೌಡ, ಪಕ್ಷಕ್ಕೆ ಸಂಬಂಧ ಪಡೆದ ಎಚ್ ವಿಶ್ವನಾಥ್, ಪಕ್ಷದ ರಾಜ್ಯಾಧ್ಯಕ್ಷರು ಎಲ್ಲಿ ಉತ್ತರ ಕೊಟ್ಟಿದ್ದಾರೆ, ಪರಮೇಶ್ವರ್ ಎಲ್ಲಿ ಉತ್ತರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಟೀಕೆಗಳಿಗೆ ಸಂಬಂಧಪಟ್ಟಂತೆ. ಅದರ ಅರ್ಥ ಸಮಥಿಂಗ್ ಇಸ್ ಕುಕ್ಕಿಂಗ್ ಅಪ್ ಇನ್ ಕಾಂಗ್ರೆಸ್. ಎಸ್ ಎಸ್, ಒಂದು ಚಿಕ್ಕ ಬ್ರೇಕ್ ತಗೊಂಡ ವೀಕ್ಷಕರೇ. ಬ್ರೇಕ್ನ ನಂತರ ಆಂಧ್ರಪ್ರದೇಶದ ಮಾಜಿ ಸಿಎಂ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹಗರಣದ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಹಾಗಾದರೆ ಏನಾಗಿತ್ತು ಆ ಹಗರಣದಲ್ಲಿ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದಮೇಲೆ. ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹಗರಣದ ಸಂಕಷ್ಟ ಈಗ ಆಂಧ್ರಪ್ರದೇಶ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ಅವರಿಗೆ ತೊಂದರೆ ತಂದೊಡ್ಡಿದೆ, ಜೈಲು ವಾಸಕ್ಕೆ ಕಾರಣ ಆಗಿದೆ. ಚಂದ್ರಬಾಬು ನಾಯ್ಡುಗೆ 14 ದಿನಗಳ ನ್ಯಾಯಾಂಗ ಬಂಧನ ಇದೆ. ನ್ಯಾಯಾಂಗ ಬಂಧನಕ್ಕೆ ವಿಜಯವಾಡ ACB ಕೋರ್ಟ್ ಆದೇಶ ಕೊಟ್ಟಿದೆ. ಇದರ ಬೆನ್ನಲ್ಲೇ ರಾಜಮಹೇಂದ್ರ ವರಂ ಕಾರಾಗೃಹಕ್ಕೆ ಕೂಡ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ. ಕೇಂದ್ರ ಕಾರಾಗೃಹದ ಪ್ರತ್ಯೇಕ ಸೆಲ್ನಲ್ಲಿ ನಾಯ್ಡು ಅವರಿಗೆ ವ್ಯವಸ್ಥೆ ಮಾಡಲಾಗಿದೆ. ಹಾಗಾದರೆ ಏನಿದು ಹಗರಣ, ಯಾವಾಗ ನಡೆದಿತ್ತು, ಯಾಕೆ ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ, ಇವೆಲ್ಲವನ್ನ ಮಾತಾಡ್ತಾ ಹೋಗೋಣ. ಪ್ರಶಾಂತ್, ಸ್ಕಿಲ್ ಡೆವಲಪ್ಮೆಂಟ್ ಹಗರಣದಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಹಣ ಬಿಡುಗಡೆ, ಜೊತೆಗೆ ಅವರ ಅಕೌಂಟಿಗೂ ಹಣ ಹೋಗಿದೆ ಅನ್ನುವ ಆರೋಪನ ಎದುರಿಸ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು. ಭವನ, ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಯಾಗಿದ್ದಾಗ ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಕ್ಲಸ್ಟರ್ಸ್ಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿತ್ತು. ಸಿಮೆನ್ಸ್ ಕಂಪ್ನಿ ಜೊತೆ ಒಂದು ಒಪ್ಪಂದ ರಾಜ್ಯ ಆಂಧ್ರದ ರಾಜ್ಯ ಸರ್ಕಾರದ್ದಾಗಿತ್ತು. ಅದರಲ್ಲಿ 90% ಇನ್ವೆಸ್ಟ್ಮೆಂಟ್ ಸಿಮೆನ್ಸ್ ಕಂಪ್ನಿ ಮಾಡುತ್ತೆ, 10% ಆಫ್ ಇನ್ವೆಸ್ಟ್ಮೆಂಟನ್ನು ಸರ್ಕಾರ ಮಾಡುತ್ತೆ ಅಂತಕ್ಕಂಥದ್ದು ಒಂದು MOU ಆಗಿತ್ತು, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎರಡು ರಾಜ್ಯ ಸರ್ಕಾರ ಮತ್ತು ಕಂಪ್ನಿ ನಡುವೆ ನಡೆದಿತ್ತು. CID ಮಾಡ್ತಾ ಇರತಕ್ಕಂಥ ಆರೋಪ ಏನಿದೆ ಅಂದರೆ ಸುಮಾರು 371 crore ಹಣವನ್ನು ಪ್ರೈವೇಟ್ ಕಂಪ್ನಿ ಇನ್ವೆಸ್ಟ್ಮೆಂಟ್ ಏನನ್ನೂ ಮಾಡದೆ ರಾಜ್ಯ ಸರ್ಕಾರ ಏಕಾಏಕಿ ಅಡ್ವಾನ್ಸ್ ರೂಪದಲ್ಲಿ ಕೊಡುತ್ತು ಅಂತ. ಅಂದರೆ ತನ್ನ 10% ಆಫ್ ಇನ್ವೆಸ್ಟ್ಮೆಂಟ್ ಅಬ್ಲಿಗೇಷನ್ ಏನಿದೆ ಅದನ್ನು 371 crore ಹಣವನ್ನು ಟ್ರೆಜರಿಯಿಂದ ಬಿಡುಗಡೆ ಮಾಡಲಾಯಿತು. ಅದನ್ನು ಶೆಲ್ ಕಂಪ್ನಿಗಳ ಮೂಲಕ ಅದನ್ನು ರೊಟೇಟ್ ಮಾಡಲಾಯಿತು ಅಂತಕ್ಕಂಥದ್ದು ಇರುವ ಆರೋಪ. ಯಾಕಂದರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಏನೂ ಬರದೆ ರಾಜ್ಯ ಸರ್ಕಾರ ಯಾಕೆ ಮೊದಲಿಗೆ ಈ ಅಡ್ವಾನ್ಸ್ ಹಣವನ್ನು ಕೊಡ್ತು, ಯಾರಿಗೆ ಕೊಡ್ತು, ಎಲ್ಲಿ ಕೊಡ್ತು ಅಂತಕ್ಕಂಥದ್ದನ್ನು CID ಆರೋಪಿಸ್ತಾ ಇದೆ. ಆ ಕಾರಣದಿಂದ ಮಾರ್ಚ್ನಲ್ಲಿ ಒಂದು 10 ಬಂಧಿಸಲಾಗಿತ್ತು. ಅವರನ್ನು ಬಂಧಿಸಿ ನಡೆಸಿರ್ತಕ್ಕಂಥ ವಿಚಾರಣೆಯ ಸಂದರ್ಭದಲ್ಲಿ ಈ ಎಲ್ಲ ಶೆಲ್ ಕಂಪ್ನಿಗಳು ಚಂದ್ರಬಾಬು ನಾಯ್ಡು ಅವರ ಸುತ್ತಮುತ್ತ ಇರುವ ಜನರಿಗೆ ಸಂಬಂಧಪಟ್ಟವು ಅಂತಕ್ಕಂಥ ಕಾರಣಕ್ಕೋಸ್ಕರ ಈಗ ಚಂದ್ರಬಾಬು ನಾಯ್ಡು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕಾಗಿ ಅವರನ್ನು ಬಂಧಿಸಲಾಗಿದೆ. 14 ಜುಡಿಷಿಯಲ್ ಕಸ್ಟಡಿಗೂ ಕೂಡ ಕಳಿಸಲಾಗಿದೆ. ಇದು ಇದರ ಲೀಗಲ್ ಆಗಿರ್ತಕ್ಕಂಥ ಏನೇನು ನಡೀತಾ ಇದೆ ಅಂತಕ್ಕಂಥದ್ದು. ಆದರೆ ಆಂಧ್ರದಲ್ಲಿ ನಡೀತಾ ಇರತಕ್ಕಂಥ ಪಾಲಿಟಿಕ್ಸನ್ನು ಗಮನಿಸ್ತಾರೆ. ಜಗನ್ ರೆಡ್ಡಿ ಮತ್ತು ಚಂದ್ರಬಾಬು ನಾಯ್ಡು ನಡುವೆ ನಡೀತಾ ಇರತಕ್ಕಂಥ ಒಂದು ಸ್ಪರ್ಧಾತ್ಮಕ ರಾಜಕಾರಣವನ್ನು ಗಮನಿಸಿದಾಗ ಇದು ಪೊಲಿಟಿಕಲ್ ವೆಂಡೇಟಾ ಅಂತಕ್ಕಂಥದ್ದನ್ನು, ಪೊಲಿಟಿಕಲ್ ವಿಚ್ ಹಂಟ್ ಅನ್ನೋದನ್ನು ಚಂದ್ರಬಾಬು ನಾಯ್ಡು ಮತ್ತು ಅವರ ತೆಲುಗುದೇಶಂ ಪಕ್ಷ ಒತ್ತಿ ಹೇಳ್ತಾ ಇದೆ. ನೋಡಿ, 10 ಕಾಲ ಹಿಂದೆ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಯಾಗಿದ್ದರು. ರೈಟ್. ಒನ್ ಆಫ್ ದ ವೆರಿ ಫಾರ್ವರ್ಡ್ ಲುಕಿಂಗ್ ಚೀಫ್ ಮಿನಿಸ್ಟರ್ ಅನ್ನುವ ರೀತಿಯಲ್ಲಿ ಆಗ ಎಸ್ ಎಂ ಕೃಷ್ಣ ಮತ್ತು ಚಂದ್ರಬಾಬು ನಾಯ್ಡು ನಡುವೆ ಪೈಪೋಟಿ ನಡೀತಾ ಇತ್ತು. 2003 ಅವ್ರ ತಿರುಪತಿಯಲ್ಲಿ ಅವರ ಮೇಲೆ ಹತ್ಯೆ ಆಗುತ್ತೆ, ಅವ್ರಿಗೆ ಸಿಂಪತಿ ಬರುತ್ತೆ ಅಂತಕ್ಕಂಥದ್ದನ್ನು ತೆಲುಗುದೇಶಂ ಪಕ್ಷ ಹೇಳ್ತಾ ಇತ್ತು, ಸಿಂಪತಿ ಬರಲಿಲ್ಲ. ವೈಎಸ್ ರಾಜಶೇಖರ ರೆಡ್ಡಿ ಆಗ ಪಾದಯಾತ್ರೆ ಮಾಡಿದ್ದರಿಂದ ಅವ್ರಿಗೆ 2004 ಅಧಿಕಾರ ಸಿಗ್ತು, ಎರಡು ಟರ್ಮ್ ಇದ್ದರು. ಅಗೇನ್ 2014 ಚಂದ್ರಬಾಬು ನಾಯ್ಡು ಗೆದ್ದರು. ಆ 5 ಅವಧಿಯಲ್ಲಿ
ಹೊಸ ಸರ್ಕಾರ ಬಂದಿರತಕ್ಕಂತ ಸಂದರ್ಭದಲ್ಲಿ ಅವರು ಅನೇಕ ಯೋಜನೆಗಳನ್ನು ಶೆಲ್ ಕಂಪನಿಗಳ ಮೂಲಕ ಹಣ ರೊಟೇಟ್ ಮಾಡಿದ್ದಾರೆ ಅಂತಕ್ಕಂತ ಆರೋಪವನ್ನು ಜಗನ್ ರೆಡ್ಡಿ ಆಗಿಂದಾಗೆ ಮಾಡ್ತಾ ಇದ್ದಾರೆ. ಆದರೆ ಜಗನ್ ರೆಡ್ಡಿ ಕೂಡ ಇದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿದ್ದವರು. ಕಾಂಗ್ರೆಸ್ದೇ ಸರ್ಕಾರ ಇದ್ದಾಗ, ಕಿರಣ್ ಕುಮಾರ್ ರೆಡ್ಡಿ ಮುಖ್ಯಮಂತ್ರಿಯಾಗಿದ್ದಾಗ ಜಗನ್ ರೆಡ್ಡಿ ಅವರನ್ನು ಸಿಬಿಐ ಬಂಧಿಸಿತ್ತು. ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂಥ ಪ್ರಕರಣ ಇರ್ಬೋದು, ಬೇರೆ ಬೇರೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ನ ಪ್ರಕರಣ ಇರ್ಬೋದು, ಅವು ಜಗನ್ ರೆಡ್ಡಿ ಮೇಲಿದ್ದವು. ಈಗ ಅದೇ ಜಗನ್ ರೆಡ್ಡಿ ಚುನಾವಣೆಗೆ ಕೇವಲ ಒಂದು ವರ್ಷ ಇರುವಾಗ, ಅಂದರೆ ಲೋಕಸಭಾ ಚುನಾವಣೆಯ ಜೊತೆ ಆಂಧ್ರದ ಚುನಾವಣೆ ನಡೆಯುತ್ತೆ, ಯಾಕಂದರೆ ಸ್ಟೇಟ್ ಡಿವಿಷನ್ ಆದಾಗ ಒಟ್ಟಿಗೆ ಚುನಾವಣೆಗಳು ನಡೆದಿದ್ವು. ಈಗ ಈಗಲೂ ಕೂಡ ಒಟ್ಟಿಗೆ ಚುನಾವಣೆಗಳು ನಡೀತವೆ. ಆ ಚುನಾವಣೆಗೆ 10 ತಿಂಗಳ ಮುಂಚೆ ಚಂದ್ರಬಾಬು ನಾಯ್ಡು ಅವ್ರನ್ನ ಬಂಧಿಸಿರೋದು, ಚಂದ್ರಬಾಬು ನಾಯ್ಡು ಮಗ ನಾರಾ ಲೋಕೇಶ್ TDPಯ ಜನರಲ್ ಸೆಕ್ರೆಟರಿ ಅವರ ಮೇಲೂ ಕೂಡ ಆರೋಪಗಳಿವೆ, ಅವರನ್ನು ಕೂಡ ಬಂಧಿಸಲಾಗತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಚಂದ್ರಬಾಬು ನಾಯ್ಡು ಅವರ ಪಕ್ಷದ ಬಹುತೇಕ 4-5 ಹಿರಿಯ ನಾಯಕರು ಏನಿದ್ದಾರೆ ಅವರ ಮೇಲೂ ಕೂಡ ಆರೋಪಗಳನ್ನು ಮಾಡಲಾಗ್ತಾ ಇದೆ, ಅವರನ್ನು ಕೂಡ ಬಂಧಿಸಬಹುದು ಅಂತಕ್ಕಂಥ ಸಂಕೇತಗಳಿವೆ. ಅರ್ಥ ಏನು? ನೀವು ಲೀಗಲಿ ನೋಡಿದಾಗ ಒಂದು ರೀತಿ, ಪೊಲಿಟಿಕಲಿ ನೋಡಿದಾಗ ಇಡೀ ವಿಪಕ್ಷವನ್ನು ಒಂದೇ ಕ್ಷಣದಲ್ಲಿ ಆಪೋಷಣ ತೆಗೆದುಕೊಳ್ಳತಕ್ಕಂಥ ಒಂದು ಪ್ರಯತ್ನ ಜಗನ್ ರೆಡ್ಡಿ ಮಾಡ್ತಾ ಇದ್ದಾರ ಅಂತಕ್ಕಂಥ ಪ್ರಶ್ನೆ ಉದ್ಭವಿಸೋದು ಸ್ವಾಭಾವಿಕ. ಯಾಕಂದರೆ ಅನೇಕ, ಈಗ ನೋಡಿ, ಭಾರತದಲ್ಲಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳ ಜೈಲಿಗೆ ಹೋಗಿದ್ದು ಇದೇ ಮೊದಲ ಬಾರಿ ಏನಲ್ಲ. ನಮ್ಮ ಬಳಿ ದೊಡ್ಡ ಲಿಸ್ಟೇ ಇದೆ, ಸ್ಕ್ರೀನ್ನಲ್ಲೂ ಕೂಡ ತೋರಿಸ್ತಾ. ಲಾಲು ಪ್ರಸಾದ್ ಯಾದವ್ ಮೇವು ಹಗರಣದಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗಲೇ ಅಧಿಕಾರವನ್ನು ಬಿಟ್ಟು ಕೆಳಗಿಳಿಬೇಕಾಯಿತು, ಜೈಲಿಗೆ ಹೋದರು. ಜಯಲಲಿತಾ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸಲ್ಲಿ ಅಧಿಕಾರದಿಂದ ಕೆಳಗಿಳಿಬೇಕಾಯಿತು. ಆಮೇಲೆ ಓಂ ಪ್ರಕಾಶ್ ಚೌತಾಲ ಟೀಚರ್ ಸ್ಕ್ಯಾಮ್ ನಡೀತು ಹರಿಯಾಣದಲ್ಲಿ, ಅವ್ರು ಜೈಲಿಗೆ ಹೋಗಿದ್ರು. ಮಧು ಕೂಡ ಪಕ್ಷೇತರ ಸದಸ್ಯನೊಬ್ಬ ಜಾರ್ಖಂಡ್ನಲ್ಲಿ ಮುಖ್ಯಮಂತ್ರಿಯಾಗಿದ್ದರು, ಅವರ ಮೇಲೆ ಗಂಭೀರ ಆರೋಪಗಳಿದ್ದಾಗ ಜೈಲಿಗೆ ಹೋದರು. ಯಡಿಯೂರಪ್ಪನವರು 2011ರಲ್ಲಿ ಲೋಕಾಯುಕ್ತ ಸಂತೋಷ್ ಹೆಗಡೆ ವರದಿಯ ಆಧಾರದ ಮೇಲೆ ಏನು 2 ಪ್ರೈವೇಟ್ ಕಂಪ್ಲೇಂಟ್ಸ್ಗಳು ದಾಖಲಾದವು, ಅದರ ಆಧಾರದ ಮೇಲೆ ಅವರು ಜೈಲಿಗೆ ಹೋಗಿದ್ದರು. ಎಂ ಕರುಣಾನಿಧಿ 2003ರಲ್ಲಿ ಎಂ ಕರುಣಾನಿಧಿ ಮತ್ತು ಸ್ಟಾಲಿನ್ ಇಬ್ಬರು ಕೂಡ ಜೈಲಿಗೆ ಹೋಗಿದ್ದರು. ಮಾಯಾವತಿ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸಲ್ಲಿ ಅವರ ಮೇಲೆ ಆರೋಪ ಇತ್ತು. ಅಶೋಕ್ ಚೌಹಾಣ್ ಈ ಅಪಾರ್ಟ್ಮೆಂಟ್, ಸೈನಿಕರಿಗೆ ಸೇರಿರತಕ್ಕಂಥ ಒಂದು ಅಪಾರ್ಟ್ಮೆಂಟ್ ಇತ್ತು, ಆದರ್ಶ ಹೌಸಿಂಗ್ ಸೊಸೈಟಿ, ಆ ಪ್ರಕರಣದಲ್ಲೂ ಕೂಡ ಅವ್ರ ಮೇಲೆ ಗಂಭೀರವಾಗಿರ್ತಕ್ಕಂಥ ಆರೋಪಗಳಿದೆ. ಇದು ಮೊದಲೇನಲ್ಲ. ಆದರೆ ಆಂಧ್ರದಲ್ಲಿ ನಡೀತಾ ಇರತಕ್ಕಂಥ ಪಾಲಿಟಿಕ್ಸನ್ನು ನೀವು ಗಮನದಲ್ಲಿಟ್ಕೊಂಡಾಗ, ಅಲ್ಲಿ ಒಂದು ರೀತಿ ಇವರು ಅಧಿಕಾರದಲ್ಲಿದ್ದಾಗ ಅವ್ರ ಮೇಲೆ ಎಲ್ಲ, ಇದೊಂದು ರೀತಿ ಆಂಧ್ರನೂ ನಿಧಾನವಾಗಿ ತಮಿಳ್ನಾಡು ಆಗ್ತಾ ಇದೆ. ಇವರು ಅಧಿಕಾರದಲ್ಲಿದ್ದಾಗ ಅವರನ್ನು ಮುಗಿಸೇ ಬಿಡ್ತೀವಿ ಅಂತ ಹೊರಡೋದು, ಅವ್ರ ಅಧಿಕಾರದಲ್ಲಿದ್ದಾಗ ಇವರನ್ನು ಮುಗಿಸ್ಬಿಡ್ತೀವಿ ಅಂತಕ್ಕಂಥದ್ದನ್ನು ಹೊರಡೋದೇನಿದೆ. ಲಕ್ಕಿಲಿ ಕರ್ನಾಟಕದಲ್ಲಿ ಅದಿಲ್ಲ ಈ ಸಂಪ್ರದಾಯ. ತಮಿಳ್ನಾಡಿನಲ್ಲಿ ಕರುಣಾನಿಧಿ ಜಯಲಲಿತಾ ವಿಷಯದಲ್ಲಿ ನಾವು ಅದನ್ನ ಬಹಳಷ್ಟು ಬಾರಿ ನೋಡಿದ್ದೀವಿ. ಇವತ್ತು ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ನೀವು ನೋಡಿ, ರೈಟ್, ಚಂದ್ರಶೇಖರ್ ರಾವ್ ಮತ್ತು ಜಗನ್ ರೆಡ್ಡಿ ಇಬ್ಬರು ಒಂದು ರೀತಿ, ಅಂದರೆ ನಾನು ಬರೀ ಚಂದ್ರಬಾಬು ನಾಯ್ಡು ಜೈಲಿಗೆ ಹೋಗಿರ್ತಕ್ಕಂಥ ಪ್ರಕರಣ ಇಲ್ಲ, ಆಂಧ್ರದಿಂದ ಬರ್ತಾ ಇರತಕ್ಕಂಥ ಸುದ್ದಿಗಳು ನಾವು ರಿಪೋರ್ಟ್ ಮಾಡ್ತಾ ಇಲ್ಲ, ನ್ಯಾಷನಲ್ ಮೀಡಿಯಾದಲ್ಲಿ ರಿಪೋರ್ಟ್ ಆಗ್ತಾ ಇಲ್ಲ. ನಾನಾ ರೀತಿಯಾಗಿರ್ತಕ್ಕಂಥ ಸರ್ಕಾರ ಮಜ್ಲಿಂಗ್ ಪ್ರಯತ್ನವನ್ನು ಮಾಡ್ತಾ ಇದೆ. ಈಗ ಈ ಪ್ರಕರಣದಲ್ಲಿ ತಥ್ಯ ಇದ್ದರೆ ಚಂದ್ರಬಾಬು ನಾಯ್ಡು ಜೈಲಿಗೆ ಹೋಗ್ತಾರೆ, ಕಂಬಿ ಎಣಿಸ್ಲಿ, ಆ ಪ್ರಶ್ನೆ ಇಲ್ಲ. ಆದರೆ ವೆದರ್ ಇಟ್ ಈಸ್ ಪೊಲಿಟಿಕಲ್ ವಿಚ್ ಹಂಟ್, ಇಫ್ ಇಟ್ ಈಸ್ ಅ ಪೊಲಿಟಿಕಲ್ ವಿಚ್ ಹಂಟ್, ನಾಟ್ ಗುಡ್. ಎಸ್, ಒಂದೊಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ, ಕರ್ನಾಟಕದಲ್ಲಿ ಸದ್ಯಕ್ಕೆ ಲೋಕಸಭೆಯ ಟಿಕೆಟ್ಗೋಸ್ಕರ ಫೈಟ್ಗಳು ಜೋರಾಗಿದೆ. ನಮಗೆ ಬೇಕು ನಮಗೆ ಬೇಕು ಅಂತ ದಾವಣಗೆರೆಯಲ್ಲೂ ಕೂಡ ಇಂಥದ್ದೇ ಒಂದು ಪ್ರಯತ್ನ ಆಗ್ತಾ ಇದೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದಮೇಲೆ. ದಾವಣಗೆರೆಯಲ್ಲಿ ಲೋಕಸಮರಕ್ಕೆ ಈಗಾಗಲೇ ತಯಾರಿ ನಡೆದಿದ್ದು, ಕಾಂಗ್ರೆಸ್ನಲ್ಲಿ ಟಿಕೆಟ್ ಲೆಕ್ಕಾಚಾರ ಜೋರಾಗಿದೆ. ಶಾಮನೂರು ಕುಟುಂಬದಿಂದಲೇ ಕಣಕ್ಕೆ ಇಳಿತಾರ ಅಭ್ಯರ್ಥಿ ಅನ್ನೋ ಪ್ರಶ್ನೆ. ಯಾಕಂದರೆ ಸಚಿವ SS ಮಲ್ಲಿಕಾರ್ಜುನ್ ಅವರ ಪತ್ನಿ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಗೆ ಅವರೇನಾದರೂ ತಯಾರಿ ನಡೆಸ್ತಾ ಇದ್ದಾರಾ? ಕೃಷ್ಣಾಷ್ಟಮಿ ಹಬ್ಬದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಭಾಗಿಯಾಗಿದ್ದಾರೆ. ಲಂಬಾಣಿ ಸಂಪ್ರದಾಯದಂತೆ ಉಡುಗೆಯಲ್ಲಿ ಮಿಂಚಿದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್. ದಾವಣಗೆರೆ ತಾಲೂಕು ಓಬಜ್ಜಿಹಳ್ಳಿ ತಾಂಡಾದಲ್ಲಿ ನಡೆದ ಕಾರ್ಯಕ್ರಮ, ಜಗಳೂರು, ಹೊನ್ನಾಳಿ, ಚನ್ನಗಿರಿ, ಹರಪನಹಳ್ಳಿ, ಹರಿಹರದಲ್ಲಿ ಸುತ್ತಾಟ ನಡೆಸ್ತಾ ಇದ್ದಾರೆ. SS ಕೇರ್ ಟ್ರಸ್ಟ್ ಮೂಲಕ ಜನಸೇವೆ, ಸಮಾಜ ಸೇವೆ ಅಂತ ಮಾಡ್ತಿದ್ದಾರೆ. ಇದು ಕುತೂಹಲ ಮೂಡಿಸ್ತಾ ಇದೆ. ಪ್ರಶಾಂತ್, SS ಮಲ್ಲಿಕಾರ್ಜುನ್ ಅವರ ಪತ್ನಿ ಲೋಕಸಭೆಯಿಂದ ಕಣಕ್ಕಿಳಿತಾರ? ನೋಡಿ, ನನಗನ್ಸುತ್ತೆ ಈಗ SS ಮಲ್ಲಿಕಾರ್ಜುನ್ ಮತ್ತು
ಶಾಮನೂರು ಇಬ್ಬರು ಕೂಡ ಶಾಸಕರಾಗಿದ್ದಾರೆ, ಅದರಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಮಂತ್ರಿ ಆಗಿದ್ದಾರೆ. ಈಗ ಅವರೇನೋ ಬಂದು ಲೋಕಸಭೆಗೆ ಸ್ಪರ್ಧಿಸ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಕರೆಕ್ಟ್. ಶಾಮನೂರು ಫ್ಯಾಮಿಲಿಯವರಲ್ಲಿ ಅವರೇ ಚುನಾವಣೆಗೆ ನಿಂತರೆ ಒಂದು ಪ್ರಬಲ ಪೈಪೋಟಿಯನ್ನು ಬಿ ಜೆ ಪಿಗೆ ನೀಡಬಹುದು. ಯಾಕಂದರೆ ಜಿ ಎಂ ಸಿದ್ದೇಶ್ವರ್ ಕೂಡ ಈಗ ನಿಧಾನವಾಗಿ ನಿಲ್ಲೋ ಮೂಡ್ನಲ್ಲಿದ್ದಾರೆ, ಇಲ್ಲ ಅದರಲ್ಲಿ ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ. ಕರೆಕ್ಟ್. ಇನ್ನೊಂದು ಕಡೆ ರೇಣುಕಾಚಾರ್ಯ ದಾವಣಗೆರೆಯಲ್ಲಿ ಓಡಾಡ್ತಿದ್ದಾರೆ. ಅವರು ಬಿ ಜೆ ಪಿಯಲ್ಲಿ ಟಿಕೆಟ್ ಕೊಟ್ಟರೆ, ಬಿ ಜೆ ಪಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ಸು ಒಂದು ಕ್ಷಣ ಅವರೇನು ಕಾಂಗ್ರೆಸ್ಸಿಗೆ ಹೋಗಿಯೇ ಬಿಟ್ಟರು ಅಂತಕ್ಕಂಥ ಸುದ್ದಿಗಳಿದ್ವು. ಆದರೆ ಬಿ ಜೆ ಪಿಯಲ್ಲಿ ಏನೋ ಬದಲಾವಣೆ ಆಗ್ಬೋದು ಅನ್ನುವ ಕಾರಣಕ್ಕೋಸ್ಕರ ಈಗ ಸ್ವಲ್ಪ ಸ್ಲೋ ಮಾಡ್ದಂಗಿದ್ದಾರೆ. ಇನ್ನೊಂದು ಕಡೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಅವರು, ಡಾಕ್ಟರ್ ಪ್ರಭಾ ಅವರು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಾವು ನೋಡಿದ್ವಿ, ತನ್ನ ಪತಿಯ ಕ್ಷೇತ್ರದಲ್ಲಿ ತನ್ನ ಪತಿ ಮತ್ತು ಮಾವ ಇಬ್ಬರು ಅಂದರೆ ದಾವಣಗೆರೆ ಎರಡೂ ಕ್ಷೇತ್ರಗಳಲ್ಲಿ ಅವರು ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇದ್ರು, ಪೊಲಿಟಿಕಲ್ ಹ್ಯಾಂಡ್ಲಿಂಗನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ವಿ. ಈಗ ಅವ್ರ ಫ್ಯಾಮಿಲಿಯಲ್ಲೇ ಯಾರಿಗಾದರೂ ಟಿಕೆಟ್ ಕೊಡುವ ಪ್ರಶ್ನೆ ಬಂದಾಗ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿಗೆ ಟಿಕೆಟ್ ಕೊಡ್ತಾರಾ ಅಂತಕ್ಕಂಥದ್ದು ನನಗನ್ಸುತ್ತೆ ಕೊಡ್ತಾರಾ ಅನ್ನುವ ಪ್ರಶ್ನೆ ಇರೋಲ್ಲ. ಯಾಕಂದರೆ ದಾವಣಗೆರೆಯಲ್ಲಿ ಧಣಿ ಅಂತ ಇವ್ರನ್ನ ಕರೀಲಾಗತ್ತೆ ಈ ಕುಟುಂಬವನ್ನು. ಶಾಮನೂರು ಫ್ಯಾಮಿಲಿ ಏನು ಡಿಸೈಡ್ ಮಾಡುತ್ತೆ ಅದೇ ಅಂತಿಮ ಆಗತ್ತೆ ಕಾಂಗ್ರೆಸ್. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶಾಮನೂರು ಆತ್ಮೀಯರು, ಶಾಮನೂರು ಸಿದ್ದರಾಮಯ್ಯನವರು ಆತ್ಮೀಯರು, ಮತ್ತು ಆ ಕುಟುಂಬಕ್ಕೊಂದು ಕಾಂಗ್ರೆಸ್ ಮೇಲಿನ ಹೋಲ್ಡ್ ಜಿಲ್ಲೆಯಲ್ಲಿದೆ. ಆ ಕಾರಣದಿಂದ ನನಗನ್ಸುತ್ತೆ ಅವರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಮುಖ್ಯ. ರೇಣುಕಾಚಾರ್ಯ ಕಾಂಗ್ರೆಸ್ನ ಬಾಗಲ್ ತಟ್ತಾ ಇದ್ದಾರೆ ಹೌದು, ಆದರೆ ರೇಣುಕಾಚಾರ್ಯಗೆ ಟಿಕೆಟ್ ಕೊಡ್ಲಿಕ್ಕೆ ಶಾಮನೂರು ಒಪ್ತಾರ? ಅದರಲ್ಲಿ ಇನ್ನೊಂದು ಇದೆ, ಸಾದರ ಲಿಂಗಾಯತ್ರಿಗೆ ಎಲ್ಲಾದರೂ ಟಿಕೆಟ್ ಕೊಡ್ಬೋದಾಗಿದ್ರೆ ದಾವಣಗೆರೆಯಲ್ಲೇ ಕೊಡ್ಬೇಕಾಗ, ಯಾಕಂದರೆ ಪಕ್ಕದಲ್ಲಿ ನಿಮಗೆ ಈ ಡಿಗ್ರಿಗೆ ಶಿವಮೊಗ್ಗದಲ್ಲಿ ಬಿ ಜೆ ಪಿ ಲಿಂಗಾಯತ್ರಿಗೆ ಕೊಟ್ಟರೆ ಕಾಂಗ್ರೆಸ್ ಈ ಡಿಗ್ರಿಗೆ ಕೊಡುತ್ತೆ. ಸಾದರ ಲಿಂಗಾಯತ ಸಮುದಾಯಕ್ಕೆ ಎಲ್ಲಾದರೂ ಟಿಕೆಟ್ ಕೊಡೋದಾದರೆ ಅದು ದಾವಣಗೆರೆಯಲ್ಲೇ ಕೊಡ್ಬೇಕು. ಹೀಗಾಗಿ ರೇಣುಕಾಚಾರ್ಯಗೆ ಅದು ಟಿಕೆಟ್ ಕೊಡಲಿಕ್ಕೆ ಸಾಧ್ಯ ಆಗತ್ತಾ, ಶಾಮನೂರು ಕುಟುಂಬ ಒಪ್ಪತ್ತಾ, ಇಲ್ಲವಾದಲ್ಲಿ ನನಗನ್ಸುತ್ತೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಏನಿದ್ದಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾನು ಸೋಷಿಯಲ್ ಮೀಡಿಯಾ ಅವರ ಪೋಸ್ಟ್ಗಳನ್ನು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಾನು ತುಂಬ ಆಸಕ್ತಿಯಿಂದ ಗಮನಿಸ್ತೇನೆ. ಇಸ್ ಇಸ್ ಎ ವೆರಿ ಲರ್ನೆಡ್ ಲೇಡಿ. ಆ ಕಾರಣದಿಂದ ನನಗನ್ಸುತ್ತೆ ಅವರೇ ಲೋಕಸಭಾ ಚುನಾವಣೆಗೆ ನಿಲ್ಲುವ ಸಾಧ್ಯತೆಗಳು ಕೂಡ ಜಾಸ್ತಿ ಇವೆ. ತುಂಬ ಹೆಚ್ಚು ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪಾಲಿಟಿಕ್ಸ್ ಒಂದು ರೀತಿ ಬೇರೆ, ಶಾಮನೂರು ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನ್. ಬಟ್ ಕುಟುಂಬದ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಚುನಾವಣೆಗೆ ನಿಲ್ಲಿಸಲಿಕ್ಕೆ ಕುಟುಂಬ ತಯಾರಿದೆ. ಬಟ್ ಶಿ ಈಸ್ ವೆರಿ ಆಕ್ಟಿವ್ ಪಾಲಿಟಿಕಲ್, ಸೋಷಿಯೋ ಪಾಲಿಟಿಕಲ್ ಸರ್ಕಲ್ಸ್ನಲ್ಲಿ ಡಾಕ್ಟರ್ ಪ್ರಭಾ ತುಂಬ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ. ಎಸ್ ಎಸ್. ಸೊ ಈಗ ಸದ್ಯಕ್ಕೆ ಕಾವೇರಿ ಕೊಳ್ಳದ ಕಿಚ್ಚು ಇವತ್ತು ಏನಾಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಯಾಕೆಂದರೆ ಇವತ್ತಿಗೆ 5,000 ಕ್ಯೂಸೆಕ್ ನೀರು ಬಿಡೋದಕ್ಕೆ ಏನು ನಿರ್ಧಾರ ಕೊಟ್ಟಿದ್ರು, 15 ದಿನಗಳ ಕಾಲ 5,000 ಕ್ಯೂಸೆಕ್ ನೀರನ್ನು ಬಿಡಿ ಅಂತ, ಅದಕ್ಕೆ ಇವಾಗ ಸದ್ಯದ ಮಟ್ಟಿಗೆ ಇವತ್ತಿಗೆ ಫುಲ್ ಸ್ಟಾಪ್ ಬೀಳುತ್ತಾ ಅನ್ನೋದು ಪ್ರಶ್ನೆ. ಇದೇ ಪ್ರಶ್ನೆಯೊಂದಿಗೆ ವಾಪಸ್ ಆಗ್ತೀವಿ ಚಿಕ್ಕ ಬ್ರೇಕ್ ಆದಮೇಲೆ. ಸಂಕಷ್ಟದಲ್ಲಿರೋ ಕರ್ನಾಟಕಕ್ಕೆ ಮತ್ತೆ ಟೆನ್ಷನ್ ಶುರುವಾಗಿದೆ. ಇವತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಮೀಟಿಂಗ್ ಇರುತ್ತೆ. 2:30 ಈ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಸಭೆ ನಡೆಯುತ್ತೆ. ಸಮಿತಿ ಅಧ್ಯಕ್ಷ ವಿನೀತ್ ಗುಪ್ತಾ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಅಧಿಕಾರಿಗಳು ಎಂಜಿನಿಯರ್ಗಳು ಭಾಗವಹಿಸ್ತಾರೆ. ತಮಿಳುನಾಡು ಖ್ಯಾತಿಗೆ ನಿಯಂತ್ರಣ ಸಮಿತಿ ಮಣಿಯುತ್ತಾ, ನೀರು ಕೊಡಿ ಅಂತ ಹೇಳುತ್ತಾ? ನೀರು ಬೇಕೇ ಬೇಕು ಅಂತ ತಮಿಳುನಾಡು ಸರ್ಕಾರ ಪಟ್ಟು ಹಿಡಿದಿದೆ. ನೀರು ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಇದೆ ಕರ್ನಾಟಕ. ಇವತ್ತಿನ ಸಭೆಯಲ್ಲಿ ಕರ್ನಾಟಕ ಮತ್ತೊಂದು ಸಲ ಮನವಿ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಕಾವೇರಿ ಕೊಳ್ಳದ ವಾಸ್ತವ ಚಿತ್ರಣ ಬಿಚ್ಚಿಡೋದಕ್ಕೆ ತಯಾರಿ ನಡೆಸಿದ್ದಾರೆ. ಕೆ ಆರ್ ಎಸ್ ಅಲ್ಲಿ ನೀರು ಇಲ್ಲ, ಹಾಗಾಗಿ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಮನವಿ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಪ್ರಶಾಂತ್, ಇವತ್ತಿನ ಸಭೆಯಲ್ಲಿ ಏನಾಗಬಹುದು? ಯಾಕೆಂದರೆ ಕಾವೇರಿ ಕೊಳ್ಳದಲ್ಲಿ ನೀರು ಬತ್ತಾನೇ ಇದೆ ಪ್ರತಿದಿನ. ಅವರ ಕರ್ನಾಟಕದ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಔಟ್ ಫ್ಲೋ ಇದೆ, ಇನ್ಫ್ಲೋ ಇಲ್ಲ. ಇಲ್ಲ, ಆ ಕಾರಣದಿಂದ ಈಗ ಕಾವೇರಿ ರಿವರ್ ಏನೊಂದು ಮ್ಯಾನೇಜ್ಮೆಂಟ್ ಬೋರ್ಡ್ ಇದೆ, ಅದು ಕೊಟ್ಟಿರ್ತಕ್ಕಂಥ ಒಂದು ಆದೇಶವನ್ನು ನಾವು ಪಾಲಿಸಿದ್ದೀವಿ. ದಿನಕ್ಕೆ 5,000 ಕ್ಯೂಸೆಕ್ಸ್ ನೀರನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿತ್ತು, ಅದನ್ನು ಪಾಲಿಸಿದ್ದೀವಿ. ಅದನ್ನು ಮೊದಲು ಕಾವೇರಿ ಈ ವಾಟರ್ ಏನು CWRC ಅದು ಕೂಡ ಅದನ್ನೇ ಹೇಳಿತ್ತು. ಆ ಆದೇಶವನ್ನು ಕೂಡ ಕರ್ನಾಟಕ ಪಾಲಿಸಿದೆ 2 ಬಾರಿ. ಆದರೆ ಈಗ ಮತ್ತೆ ಇವತ್ತಿನ ಸಭೆಯಲ್ಲಿ ನೀರು ಬಿಡಿ ಅಂತಕ್ಕಂಥದ್ದನ್ನು ಕೇಳಿದರೆ ನಾವು ನೀರು ಬಿಡ್ತಾನೆ ಇರಬೇಕಾಗತ್ತೆ, ನಮ್ಮ ಬಳಿ ಇನ್ಫ್ಲೋ ಇಲ್ಲ. ನಾಳೆ ನಮ್ಮ ಜಲಾಶಯಗಳು ಬತ್ತಿ
ಇಲ್ಲಿ ಕುಡಿಯುವ ನೀರಿಗೂ ಕೂಡ ತತ್ವಾರ ಅಂತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾದರೆ ಆಗ ನೀರಿನ ಪ್ರಬಂಧನವನ್ನು ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ಇದೆ. ಸರಿ, ಈಗ ಕೇಂದ್ರದ ಜಲ ಆಯೋಗ ಉಳಿದೆಲ್ಲ ಬಾಡಿಗಳು ಇಲ್ಲ ನೀವು ನೀರು ಬಿಡಿ ಅಂತಕ್ಕಂಥದ್ರ ಹೇಳಿದಾಗ ಕರ್ನಾಟಕ ನೀರು ಬಿಟ್ಟಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅಫಿಡವಿಟ್ ದಾಖಲೆ ಆಗಿದೆ. CW ಏನು ಕಾವೇರಿ ವಾಟರ್ ಕಮಿಷನ್ ಕೂಡ ಏನು ಹೇಳ್ತಾ ಇದೆ, ಇಲ್ಲ ಎಷ್ಟು ನೀರು ಬಿಡಬೇಕಿತ್ತು ಅಷ್ಟು ನೀರನ್ನು ಕರ್ನಾಟಕ ಬಿಡ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ತಮಿಳ್ನಾಡು ತನ್ನ ನೀರನ್ನು ಮೊದಲೇ ಡೈವರ್ಟ್ ಮಾಡಿಕೊಂಡಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗಿದೆ. ಆ ಕಾರಣದಿಂದ ನನಗನ್ಸುತ್ತೆ ಇವತ್ತೇನು ಆದೇಶ ಬರುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ನೀರಿನ ನೋಡಿ, 1,000, 2,000, 3,000 ಕ್ಯುಸೆಕ್ಸ್ವರೆಗೆ ನೀರು ಔಟ್ಫ್ಲೋ ಇದ್ದೇ ಇರುತ್ತೆ. ಹೌದು, ಅಷ್ಟು ನೀರು ಹರಿತಾನೆ ಇರಬೇಕು. ನದಿಯಲ್ಲಿ ನೀರು ಹರಿಯದಂತೆ ತಡೆಯುವ ಅಧಿಕಾರ ಯಾವ ರಾಜ್ಯಕ್ಕೂ ಇಲ್ಲ, ಯಾವ ಸ್ಟ್ಯಾಚುಟರಿ ಬಾಡಿಗೂ ಇಲ್ಲ. ಆದರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ನೀರು ಬಿಡಿ ಅಂತಕ್ಕಂಥದ್ದನ್ನು ಕೇಳಿದರೆ ಎಲ್ಲಿಂದ ಬಿಡೋದು ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ. ಪ್ರಾಯಶಃ ಆ ಪ್ರಶ್ನೆಗೆ ಇವತ್ತಿನ ಸಭೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಉತ್ತರ ದೊರಕುತ್ತೆ ಅಂತಕ್ಕಂಥದ್ದು ಕೂಡ ಮುಖ್ಯ. ಇಲ್ಲವಾದಲ್ಲಿ ನಾವು ಅಗೇನ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮ್ಯಾಟ್ರ್ ಹೋಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ಹೇಳ್ತಾ ಇದೆ, ಇಲ್ಲ ನಮಗೆ ಸೆಪ್ಟೆಂಬರ್ದ ಅಷ್ಟು ನೀರನ್ನು ಬಿಡಿ ಅಂತಕ್ಕಂಥದ್ದನ್ನು ಈಗ ತಮಿಳ್ನಾಡು ಹೇಳ್ತಾ ಇದೆ. ಆ ಸಂದರ್ಭದಲ್ಲಿ ಕರ್ನಾಟಕದ ಬಳಿ ಬಿಡ್ಲಿಕ್ಕೆ ನೀರಿಲ್ಲ, ಇದು ಅಗೇನ್ ಡಿಸ್ಟ್ರೆಸ್ ಫಾರ್ಮುಲಾ ವರ್ಕ್ ಮಾಡದೇ ಇದ್ದರೆ, ನೀವು ಡಿಸ್ಟ್ರೆಸ್ ಫಾರ್ಮುಲಾನ ಬಂದಿರುವ ನೀರಿನ ಪ್ರಮಾಣಕ್ಕೆ ಅನುಗುಣವಾಗಿ ವರ್ಕ್ ಮಾಡದೇ ಇದ್ರೆ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಇವತ್ತೇನಾಗುತ್ತೆ ಮೀಟಿಂಗ್ ಅಲ್ಲಿ ಅಂತ ನೋಡೋಣ. ನೀವೇನೋ ಒಂದು ರ್ಯಾಂಡಮ್ ಆರ್ಬಿಟ್ರೇಷನ್ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಇಷ್ಟು ನೀರು ಬಿಟ್ಬಿಡಿ ಅಂತಕ್ಕಂಥದ್ದನ್ನು ಹೇಳೋದಕ್ಕಿಂತ ಡಿಸ್ಟ್ರೆಸ್ ಫಾರ್ಮುಲಾ ಇನ್ ಪ್ಲೇಸ್ ಇದ್ದರೆ ಇಷ್ಟು ಈಗ 42% ನಮಗೆ ಇವತ್ತು ಮಳೆ ಆಗಿದೆ. ಕರೆಕ್ಟ್. 42%ದಲ್ಲೇ ಒಂದು ಹಂಚಿಕೆ ಆಗಬೇಕಲ್ಲ. ಕರೆಕ್ಟ್, ರೈಟ್. ನೀವು ಅದನ್ನು ಮುಂದಿನ ಮೇವರೆಗೂ ನಮ್ಮ ಜಲಾಶಯಗಳಲ್ಲಿ ನೀರಿರಬೇಕು, ನಮ್ಮ ಜನರಿಗೆ ಕುಡಿಯುವ ನೀರು ರೈತರಿಗಂತೂ ನಾವು ಬಿಡ್ತಾ ಇಲ್ಲ. ರೈಟ್. ತಮಿಳ್ನಾಡು ತನ್ನ ಕುರುವೈ ಬೆಳೆಗೆ ಎಲ್ಲ ನೀರನ್ನು ಬಿಟ್ಕೊಂಡು ಕೂತಿದೆ, ಆದರೆ ನಮ್ಮ ರೈತರಿಗೆ ನೀರಿಲ್ಲ. ಅದನ್ನ ಕರ್ನಾಟಕ ಕೂಡ ಸಮರ್ಥವಾಗಿ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ. ಎಸ್, ಇದೇ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.